galitam phalam nigama kalpata Kamale, Kamalot Pati, Shuyate, Nachadrushite Kamala Dolage, Kamala Aride Idana Kerd the Runtu Kandavrilla Kanu Didre Chaturmasya Tattva Bhagavatam Prochana Malaki Kabarveku, Atwa Chaturmasya Kabarveku, GouSwarga Chaturmasya Kabarveku Visheshayanundre Rama Sarovara Dali Atwa Rama Kamala Dali Krishna Kamala Aride Ramana ondu ee mahasannidhyadalli Krishna kathe illi aladuta ide hage aa Ramakrishnara advaitakke pranamagalanna manasara sallisi Tattva Bhagavatam pravachana malikeya indina avataranakkige upakramista iddeve Narayanana katheyinda Narana kathege ಹೌದು ಕಳೆದ 7 ದಿನಗಳ ಕಾಲ ನಾವೆಲ್ಲರೂ ನಾರಾಯಣನ ಕಥೆಯಲ್ಲಿದ್ದೆವು ಕೃಷ್ಣನ ಕಥೆಯಲ್ಲಿದ್ದೆವು ಅಲ್ಲಿಂದ ಈಗ ನರನ ಕಥೆಗೆ ನಲನ ಕಥೆಗೆ ರಲಯೋ ರಭೇದ ಸಂಸ್ಕೃತದಲ್ಲಿ ರಾಕು ಲಾಕು ಅಭೇದವನ್ನು ಹೇಳ್ತಾರೆ ಹಾಗಾಗಿ ನಾರಾಯಣನ ಕಥೆಯಿಂದ ನರನ ಕಥೆಗೆ ಮತ್ತು ನಲನ ಕಥೆಗೆ ಮತ್ತೆ ಮರಳುತ್ತಾ ಇದ್ದೇವೆ ಏನು ವ್ಯತ್ಯಾಸ ಅಂದ್ರೆ ಕೃಷ್ಣ ಕಥೆ ಅಂದ್ರೆ ದೇವರು ಮನುಷ್ಯನಾದ ಕಥೆ ಅದು ನರನ ಕಥೆ ಮನುಷ್ಯನೇ ದೇವರಾದ ಕಥೆ ನಮ್ಮ ನಡುವೆ ನಮ್ಮ ಹಾಗೆ ಹುಟ್ಟಿ ಬಂದ ಒಬ್ಬ ಮನುಷ್ಯ ತನ್ನ ಗುಣಗಳಿಂದ ದೇವತ್ವವನ್ನು ಏರಿರತಕ್ಕಂತ ಅತಿಮಾನುಷವಾಗಿರತಕ್ಕಂತ ಪ್ರಭೆಯಿಂದ ಹೊಳೆದಂತ ಕಥೆ ಅದು ನರನ ಕಥೆ ಕಥೆ ಎಲ್ಲಿ ನಿಂತಿತ್ತು ಅಂತ ನೆನಪು ಮಾಡ್ಕೊಳ್ಳೋದಾದರೆ ಅದು ಓಡ್ತಾ ಇರೋಲ್ಲಿ ನಿಂತಿತ್ತು ಓಡುವಲ್ಲಿ ನಿಂತ ಕಥೆ ಓಡುವುದಂದ್ರೆ ಹಾಗೆ ಹೀಗೆ ಓಡೋದಲ್ಲ ಹಿಂದೆ ಯಾರೂ ಹಾಗೆ ಓಡಿರಬಾರದು
ಮುಂದೆ ಯಾರೂ ಹಾಗೆ ಓಡೋಕೆ ಸಾಧ್ಯ ಇಲ್ಲ. ಅಂತಹ ವೇಗದ ಒಂದು ಓಟದಲ್ಲಿ ನಿಂತಿತ್ತು ಕತೆ. ಈಗ ಮತ್ತೆ ಅದು ಓಡಬೇಕಾಗಿದೆ. ಓಡುವುದು ಸುಲಭ, ಓಡಿಸುವುದು ಸುಲಭ ಅಲ್ಲ. ಯಾವುದನ್ನಾದರೂ ಮಾಡುವುದು ಸುಲಭ, ಆದರೆ ಇನ್ನೊಬ್ಬರಿಂದ ಮಾಡಿಸುವುದು ಅನ್ನೋದು ಸುಲಭ ಅಲ್ಲ. ಈಗ ನಿಮಗೆ ಹಾಡೋಕೆ ಬಂದರೆ ಹಾಡಿಬಿಡ್ಬೋದು, ಇನ್ನೊಬ್ಬನ ಮೂಲಕ ಹಾಡಿಸ್ಬೇಕು ಅಂದರೆ ತುಂಬ ಕೆಲಸ ಇದೆ ಅದಕ್ಕೆ. ಯಾಕೆಂದರೆ ಮೊಟ್ಟ ಮೊದಲು ಅವನಲ್ಲಿ ಹಾಡುವ ಶಕ್ತಿ ಇರಬೇಕು ಅಂತರ್ಗತವಾಗಿ, ಆಮೇಲೆ ನಿಮಗಾದರೆ ನಾಡಿ ಮಿಡಿತವನ್ನು ಅದರ ನಾಡಿಯನ್ನು ಹಿಡಿಯೋಕೆ ಬರಬೇಕು, ಅದನ್ನು ವ್ಯಕ್ತಪಡಿಸೋದಕ್ಕೆ, ಅದನ್ನು ಹೊರತರೋಕ್ಕೆ ಸಾಧ್ಯ ಆಗಬೇಕು. ಅದಕ್ಕಿರುವ ಎಲ್ಲ ಕೌಶಲ್ಯಗಳು ನಿಮಗಿದ್ದರೆ ಮಾತ್ರ ನಿಮಗೆ ಅದನ್ನು ಪರಿಪೂರ್ಣವಾಗಿ ಚೆನ್ನಾಗಿ ಇನ್ನೊಬ್ಬರಿಂದ ಹಾಡಿಸೋಕೆ ಸಾಧ್ಯ. ಇಲ್ದಿದ್ದರೆ ಹಾಡಿಸೋಕೆ ಸಾಧ್ಯವೇ ಇಲ್ಲ. ಎಂಥ ಭೀಮಸೇನ್ ಜೋಶಿ ಆದರೂ ಬರಲಿ, ಈಗ ನಮ್ಮಂಥವ್ರ ಹತ್ರ ಬಂದು ಒಂದು ಹಾಡು ಹಾಡಿಸ್ತೀನಿ ನೋಡೋಣ ಅಂದರೆ ಸುಲಭ ಅಲ್ಲ ಅಂತ. ಅವರಿಗೆ ಪದ್ಮವಿಭೂಷಣ ಬರ್ಬೋದು, ಇನ್ನೊಂದೇನೋ ಬರ್ಬೋದು, ಆದರೆ ಇನ್ನೊಬ್ಬನ ಮೂಲಕ ಅದನ್ನು ಮಾಡಿಸು ಅಂದರೆ ತುಂಬ ಮಿತಿಗಳು ಬರ್ತವೆ, ಅಲ್ಲಿ ತುಂಬ ಮಿತಿಗಳು ಬರ್ತವೆ. ಹಾಗಾಗಿ ಹೇಗೆ ಹಾಡಿಸುವುದು ಸುಲಭ ಅಲ್ವೋ, ಹಾಗೆ ಓಡಿಸುವುದು ಕೂಡ ಸುಲಭ ಅಲ್ಲ. ನಲನ ಕೌಶಲ್ಯ ಇರುವುದಲ್ಲಿ ಆತ ಅಶ್ವಗಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಅಶ್ವಗಳೊಡನೆ ಹೃದಯ ಸಂಭಾಷಣೆ ನಡೆಸಬಲ್ಲ, ಅಶ್ವಗಳೊಳಗೆ ಹುದುಗಿರ್ತಕ್ಕಂಥ ಅದ್ಭುತವಾದಂಥ ಶಕ್ತಿಯನ್ನು ಜಾಗೃತಗೊಳಿಸಬಲ್ಲ. ಅದು ತನ್ನ ಪೂರ್ಣ ತೇಜಸ್ಸಿನಿಂದ, ಅಂತಸ್ತೇಜಸ್ಸಿನಿಂದ ಹೊರಹೊಮ್ಮುವಂತೆ ಪ್ರಕಟಪಡಿಸಬಲ್ಲ. ಇದೆಲ್ಲ ಮಾಡೋ ಯೋಗ್ಯತೆ ಉಳ್ಳವನು. ಅಂತಹ ನಲ ತನ್ನ ಜೀವಮಾನದ ಸಾಹಸದಲ್ಲಿ ತೊಡಗಿದ್ದಾನೆ. ತತ್ಫಲವಾಗಿ ಋತುಪರ್ಣನ ರಥ ವಿದ್ಯುದ್ವೇಗದಲ್ಲಿ ಮುಂದೊಡ್ತಾ ಇದೆ. ಅಯೋಧ್ಯೆಯಿಂದ ಕುಂಡಿನಪುರಕ್ಕೆ ಒಂದು ದಿನದಲ್ಲಿ ಪ್ರಯಾಣ ಮಾಡಬೇಕಾಗಿದೆ. ಹಳೆ ಕಾಲದ ಪರಿಭಾಷೆ, 200 ಗವ್ಯೂತಿಗಳಿಗಿಂತ ಹೆಚ್ಚು ದೂರ ಆಯಿತು ಅಂತ. ಈಗಿನ ಕಾಲದಲ್ಲಿ ಸುಮಾರು 1118 ಕಿಲೋಮೀಟರ್ಗಳು, 1118 ಕಿಲೋಮೀಟರ್ ಇವತ್ತಿನ ಲೆಕ್ಕ. ಇಷ್ಟು ದೂರವನ್ನು ಕೇವಲ ಒಂದೇ ದಿನದಲ್ಲಿ ಕ್ರಮಿಸಬೇಕಾಗಿದೆ. ಆ ದಿನವೇ ನಿಮಗೆ ನಾವು ಹೇಳಿದ ಹಾಗೆ ವಾಜಪೇಯಿ ಚತುಷ್ಪಥ ಆಗಿ ಇರಲಿಲ್ಲ ಅಂತ. ನಾಗಪುರದ ಬಳಿಯ ಕುಂಡಿನಪುರ ಎಲ್ಲಿ, ವಿದರ್ಭ ಕುಂಡಿನಪುರ ಎಲ್ಲಿ, ದಿಲ್ಲಿ ಬಳಿಯ ಅಯೋಧ್ಯೆಯಲ್ಲಿ, ಲಖನೌ ಬಳಿಯ ದಿಲ್ಲಿ ಬಳಿಯ ಅಯೋಧ್ಯೆಯಲ್ಲಿ. ಅವತ್ತಿನ ಕಾಲದಲ್ಲಿ ನಡುವೆ ನದಿಗಳು, ಅರಣ್ಯಗಳು, ಪರ್ವತಗಳು, ಕಣಿವೆಗಳು ಇವುಗಳೆಲ್ಲ ಇರ್ತಾ ಇದ್ವು. ಇವುಗಳನ್ನು ದಾಟಿಕೊಂಡು ಅಲ್ಲಿಗೆ ಹೋಗಬೇಕಾಗಿದೆ, ಕುಂಡಿನಪುರಕ್ಕೆ ಹೋಗಬೇಕಾಗಿದೆ. ಆದರೆ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆಂದರೆ ಅಂಥ ವೇಗದಲ್ಲಿ ಋತುಪರ್ಣನ ರಥ ಪ್ರಯಾಣ ಮಾಡ್ತಾ ಇದೆ. ಯಾಕೆಂದರೆ ನಲ ಕೊಡುತ್ತವನು, ಕುದುರೆಗಳನ್ನು ಆರಿಸಿದವನು ನಲ, ಕುದುರೆಗಳ ವಾಘೆಯನ್ನು ಹಿಡಿದವನು ನಲ. ಆದುದರಿಂದ ಯಾವುದೂ ಸಾಧ್ಯ, ಯಾವುದೂ ಸಾಧ್ಯ. ಅಶ್ವಹೃದಯಜ್ಞ ಒಬ್ಬ ಕೂತ್ಕೊಂಡಿದ್ದಾನೆ ಅಲ್ಲಿ. ಹಾಗಾಗಿ ಅಶ್ವಗಳು ಕಲ್ಪನಾತೀತವಾದ ವೇಗದಲ್ಲಿ, ಇಂದು ನಾವು ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗಿನ ನಾವು ಇಲ್ಲಿ ಕುಡಿತ ಪರಿವೇಶದಿಂದ ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ವೇಗದಲ್ಲಿ ರಥ ಓಡ್ತಾ ಇದೆ. ಮೊನ್ನೆ ನಿಮಗೆ ಹೇಳಿದ ಹಾಗೆ ಋತುಪರ್ಣನಿಗೆ ಒಮ್ಮೆ ತಲೆಸುತ್ತಿದೆ, ಅಯೋಧ್ಯೆಯ ಅಧಿಪತಿ ಸೂರ್ಯವಂಶೀಯ ಒಬ್ಬ ಯುದ್ಧಕುಶಲನಾಗಿರ್ತಕ್ಕಂಥ ರಾಜ, ಅವನಿಗೆ ಅಶ್ವಗಳ ಸವಾರಿಯೂ ಗೊತ್ತು, ರಥಗಳನ್ನು ಓಡಿಸಿಯೂ ಗೊತ್ತು, ಯುದ್ಧಗಳಲ್ಲಿ ಭಾಗವಹಿಸಿ ಗೊತ್ತು. ಅಂತಹ ಒಬ್ಬ ಮಹಾವೀರನಿಗೆ ಕ್ಷಣ ತಲೆಸುತ್ತಿದೆ ನಲ ರಥವನ್ನು ಓಡಿಸುವಾಗ. ಅಂತಹ ವೇಗದಲ್ಲಿ ರಥ ಓಡ್ತಾ ಇದೆ, ಮತ್ತೆ ಸಾವರಿಸ್ಕೊಂಡಿದ್ದಾನೆ ಋತುಪರ್ಣ. ನದಿಗಳು, ಪರ್ವತಗಳು, ವನಗಳು, ಸರಸ್ಸುಗಳು ಹಿಂದೆ ಬೀಳ್ತಾ ಇದ್ದಾವೆ. ಖೇಚರನ್ನಿವ, ಅದೆಷ್ಟೋ ಬಾರಿ ರಥ ಅಕ್ಷರಶಃ ಗಗನದಲ್ಲಿ ಹಾರ್ತಾ ಹೋಗ್ತಾ ಇದೆ, ನೆಲವನ್ನು ಬಿಟ್ಟು ಗಾಳಿಯಲ್ಲಿ ಹೋಗ್ತಾ ಇದೆ. ಅದೆಷ್ಟೋ ಬಾರಿ ನೆಲದಲ್ಲೇ ಹೋಗ್ತಾ ಇದ್ದರೂ ನೆಲದಲ್ಲಿ ಹೋಗುವ ಅನುಭವ ಇಲ್ಲ, ಅದು ಗಾಳಿಯಲ್ಲಿ ಹೋಗುವ ಅನುಭವವೇ ಇರುವಂಥದ್ದು. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಅದೆಷ್ಟೋ ದೂರಗಳು, ಅದೆಷ್ಟೋ ದೇಶಗಳು, ನದಿಗಳು, ಪರ್ವತಗಳು, ಕಾನನಗಳು ಹಿಂದೆ ಸರಿತವು, ರಥ ಮುಂದೆ ಓಡಿತು. ನಡುವೆ ಒಂದು ಚಿಕ್ಕ ಘಟನೆ ನಡೆಯಿತು, ಆ ಘಟನೆ ರಥದ ವೇಗವನ್ನು ಪ್ರಮಾಣೀಕರಿಸಿತು. ಏನು ಘಟನೆ ಅಂದರೆ, ರಥದ ಮಹಾವೇಗದ ಫಲವಾಗಿ ಒಂದು ಸನ್ನಿವೇಶದಲ್ಲಿ ಋತುಪರ್ಣನ
ಅಂಗವಸ್ತ್ರ ಹಾರಿ ಹೋಯ್ತಂತೆ. ಉತ್ತರಿಯ ಉತ್ತರಿ ಹಾರಿ ಕೆಳಗೆ ಬಿತ್ತು. ತಥಾ ಪ್ರಯಾತೇತು ರಥೇ ತದಾ ಭಾಗಸ್ವರ ನೃಪ ಉತ್ತರೇಯ ಮಧೋ ಪಶ್ಯದ್ ಭ್ರಷ್ಟಂ ಪರಪುರಂಜಯ. ಮೈ ಮೇಲಿಂದ ಜಾರಿಯಲ್ಲ ಹಾರಿ ಹಿಂದೆ ಬಿದ್ದಿದೆ, ರಥದ ಹಿಂದೆ ಬಿದ್ದಿದೆ ಉತ್ತರೀಯ. ಸಹಜವಾಗಿಯೇ ಋತುಪೂರ್ಣ ನಳನಿಗೆ ಹೇಳಿದನಂತೆ, ನಿಲ್ಲಿಸು ನಿಲ್ಲಿಸು ರಥವನ್ನು. ಏನು ಅಂತ ಕೇಳಿದಂತೆ ಬಾಹುಕ ರೂಪದ ನಳ, ಉತ್ತರಿಯ ಬಿದ್ದಿದೆ ನನ್ನದು. ಈ ವಾರ್ಷ್ಣೇಯ ಸಹಸಾರಥಿ ಹೋಗಿ ತೊಗೊಂಬರ್ತಾನೆ ಅಂಗವಸ್ತ್ರವನ್ನು, ಉತ್ತರಿ ಒಂದು ತೊಗೊಂಬರ್ತಾನೆ, ಅಲ್ಲಿವರೆಗೆ ಒಂದು ಸತಿ ರಥ ನಿಲ್ಲಿಸು ಅಂತ ತುಂಬ ಸಹಜವಾಗಿ ಹೇಳಿದ ಅವನು. ಯಾಕೆಂದರೆ ಹೋಗ್ತಾ ಇರೋದು ಸ್ವಯಂವರಕ್ಕೆ, ಏನು ಉತ್ತರಿ ಇಲ್ಲದೆ ಹೋಗೋಕ್ಕಾಗತ್ತೆ, ಬರೀ ಮೇಲೆ ಹೋಗೋಕ್ಕಾಗತ್ತೆ ಹಾಗೇನು. ಹಾಗಾಗಿ ಉತ್ತರಿಯದ ಗಾಂಭೀರ್ಯದಲ್ಲಿ ತಾನೇ ಹೋಗಬೇಕು ಅಂತ, ಹಾಗಾಗಿ ಅದು ಬೇಕು ಅಂತ ಅನ್ನಿಸ್ತು ಅವನಿಗೆ. ಹಾಗೆ ಅದೊಂದು ಚೂರು ತರಕ್ಕೆ ಹೇಳ್ತೇನೆ ವರ್ಷ್ಣೇನ ಹತ್ರ, ಒಂದು ಕ್ಷಣ ರಥ ನಿಲ್ಲಿಸು ಅಂತ. ಸಾಧ್ಯ ಇಲ್ಲ ನಲ್ಲ ಹೇಳಿದಂತೆ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಏನು ಸಾಧ್ಯ ಇಲ್ಲ, ನಿಲ್ಲಿಸೋಕೆ ಸಾಧ್ಯ ಇಲ್ಲ ಅಂತಲ್ಲ, ತರೋಕ್ಕೆ ಸಾಧ್ಯ ಇಲ್ಲ. ಉತ್ತರಿ ಒಂದು ತರೋಕ್ಕೆ ಸಾಧ್ಯ ಇಲ್ಲ. ಕರದ ವಾಘೆಯ ಸಡಿಲ ಬಿಡೆ ಮುಂಬರಿದು ಚಿಮ್ಮದು ಚಿಮ್ಮಿದು ಬಡಿಗಡಿಗೆ ರಥ ತುರಗ ಹಾಯ್ದುದು ತೇರು ಮುಂದಕ್ಕೆ ಪವನ ವೇಗದಲ್ಲಿ. ಭರದೊಳಗಿದ್ದರೆ ನೃಪನ ಹಚ್ಚಡ ಧರೆಗೆ ಬೀಳಲು ಸಾರಥಿಯನ್ನೆಚ್ಚರಿಸಿದನು ಋತುಪರ್ಣನು, ಇದಕ್ಕಿನ್ನೇನು ಹದನೆನ್ನುತ್ತ. ಕರದ ವಾಘೆಯ ಸಡಿಲ ಬಿಡೆ ಅಂದರೆ ಕುದುರೆಗಳಿಗೆ ಇನ್ನೂ ವೇಗವಾಗಿ ಹೋಗುವ ಸೂಚನೆ ಕೊಡ್ತಾ ಇದ್ದಾನೆ ನಲ. ಒಮ್ಮೆ ಸ್ವಲ್ಪ ಬಿಗಿ ಮಾಡಿ ಕಡಿವಾಣವನ್ನು, ಸಡಿಲ ಬಿಡುವ ಆ ಸೂಚನೆ ಏನಂದರೆ ಹೋಗು ಮುಂದಕ್ಕೆ, ಇನ್ನೂ ವೇಗವಾಗಿ ಹೋಗು ಅನ್ನೋ ಸೂಚನೆ ಇದು. ಹಾಗೆ ಹೋಗುವಾಗ ಮುಂಬರಿದು ಚಿಮ್ಮಿದು ಬಡಿಗಡಿಗೆ ರಥ, ಹೆಜ್ಜೆ ಹೆಜ್ಜೆಗೆ ರಥ ಚಿಮ್ಮಿ ಮುಂದೆ ಹೋಗ್ತಾ ಇದೆ. ತುರಗ ಹಾಯ್ದುದು ತೇರು ಮುಂದಕ್ಕೆ ಪವನ ವೇಗದಲ್ಲಿ. ತೇರನ ಮುಂದಕ್ಕೆ ಆ ತುರಗ ಇದೆಯಲ್ಲ, ಅದು ಪವನ ವೇಗದಲ್ಲಿ ವಾಯುವೇಗದಲ್ಲಿ ಮುಂದಕ್ಕೆ ಸಾಗ್ತಿರುವಾಗ ಬರದೊಳಗಿದ್ದರೆ ನೃಪನ ಹಚ್ಚಡ ಧರೆಗೆ ಬೀಳಲು, ಹಚ್ಚಡ ಅಂದರೆ ಉತ್ತರಿಯ, ನೃಪನ ಹಚ್ಚಡ ಧರೆಗೆ ಬೀಳಲು ಸಾರಥಿಯನ್ನು ಎಚ್ಚರಿಸಿದನು. ಬಾಹುಕರ್ಣ ಎಚ್ಚರಿಸ್ತಾನೆ ಋತುಪರ್ಣ, ಇದಕ್ಕಿನ್ನೇನು ಹದನೆ ಎನ್ನುತ್ತಾ, ಇದಕ್ಕೇನು ಕ್ರಮ ಅಂತ ನೋಡಬೇಕು, ತಡಿ ತಡೆ ನಿಲ್ಲಿಸು ಉತ್ತರಿಯ ತರೋಣ. ಆಗೋದಿಲ್ಲ, ಯಾಕಾಗೋದಿಲ್ಲ, ಯಾಕಾಗೋದಿಲ್ಲ ಅಂದರೆ ಅದೆಷ್ಟೋ ಯೋಜನೆ ಹಿಂದೆ ಬಿದ್ದಿದೆ ಏನ ಉತ್ತರಿಯ, ಅದನ್ನು ತರುವುದಕ್ಕೆ ಗಂಟೆ ಗಂಟೆ ಗಂಟೆಗಳು ಬೇಕಾಗ್ಬೋದು. ವಾರ್ಷ್ಣೇಯನಿಗೆ ನಡ್ಕೊಂಡು ಹೋದರೆ ವಾರ್ಷ್ಣೇಯ ತರೋದಕ್ಕೆ ಅದನ್ನು ಹಲವು ಗಂಟೆಗಳು ಬೇಕಾಗ್ಬೋದು. ಅಷ್ಟು ದೂರ ನಾವು ಬಂದಾಯ್ತು. ಈಗ ಈ ಉತ್ತರಿಯ ಬೀಳೋದು ಬಿದ್ದಿದ್ದು ಋತುಪರ್ಣನಿಗೆ ಗೊತ್ತಾಗೋದು, ಗೊತ್ತಾದ್ಮೇಲೆ ಅವನು ಬಾಹುಕನಿಗೆ ಹೇಳಬೇಕು ರಥ ನಿಲ್ಸೋಕ್ಕೆ ಹೇಳಬೇಕು ಅಂತ ಅಂದ್ಕೊಳ್ಳೋದು, ಆಮೇಲೆ ರಥ ನಿಲ್ಲಿಸು ಅಂತ ಹೇಳೋದು, ಯಾಕೆ ಅಂತ ಬಾಹುಕ ಕೇಳೋದು, ಅದು ಉತ್ತರಿಯ ಬಿದ್ದಿದೆ ತಗೋಬೇಕು ನಾನು ಅಂತ ಮತ್ತೆ ಹೇಳೋದು, ಇಷ್ಟು ಹೊತ್ತಿಗೆ ಎಷ್ಟೋ ಯೋಜನೆಗಳು ಮುಂದೆ ಹೋಗಿದೆ ರಥ. ಹಾಗಾಗಿ ದೂರೇ ಭ್ರಷ್ಟ ಪಡಿಸ್ತವ, ಎಷ್ಟೋ ದೂರದಲ್ಲಿ ಬಿದ್ದಿದೆ. ಯೋಜನಂ ಸಮತಿಕ್ರಾಂತೋ ನಾಹರ್ತು ಶಕ್ಯತೆ ಪುನಃ. ವಿದರ್ಭಕ್ಕೆ ಹೋಗೋ ಯೋಚನೆ ಇದ್ದರೆ, ಕುಂಡಿನಪುರಕ್ಕೆ ಹೋಗೋ ಯೋಚನೆ ಇದ್ದರೆ ಆ ಪಟ ತರೋಕ್ಕೆ ಸಾಧ್ಯ ಇಲ್ಲ, ಅದು ವೇಗ. ಈಗಿನ ಅತಿವೇಗದ ಕಾರುಗಳು ಹೋಗೋಬೇಕಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ವಿಮಾನ ಹೋಗೋ ಥರ ಇದೆ ಈ ವೇಗ. ಋತುಪರ್ಣನಿಗೆ ಸಂತೋಷ ಆಗಲಿಲ್ಲ, ದೊರೆಗೆ ಸಂತೋಷ ಆಗಲಿಲ್ಲ. ಮೊದಲು ಸಂತೋಷ ಆಗಿತ್ತು, ಬಾಹುಕ ಮಹಾವೇಗದಲ್ಲಿ ರಥವನ್ನು ಮುನ್ನಡೆಸುವಾಗ ನಿಜವಾಗಿಯೂ ಪರಮಾನಂದ ಆಗಿತ್ತು, ಓಹ್ ನಾನು ಮುಟ್ತೇನೆ ಹೋಗಿ ವಿದರ್ಭಕ್ಕೆ ಅಂತ ಅನಿಸಿತ್ತು ಅವನಿಗೆ. ಆದರೆ ಈಗ ಸಂತೋಷ ಆಗ್ತಾ ಇಲ್ಲ ಅವನಿಗೆ. ಆಗಿನ ಸಂತೋಷಕ್ಕೆ ಏನು ಕಾರಣ, ಈಗ ಸಂತೋಷ ಆಗದೇ ಇರೋಕ್ಕೆ ಏನು ಕಾರಣ? ಆಗಿನ ಸಂತೋಷಕ್ಕೆ ಕಾರಣ ಹೇಳಿದು, ಒಂದೇ ದಿನದಲ್ಲಿ ವಿದರ್ಭವನ್ನು ತರುವಂಥ ಕ್ಷಾತ್ರ ಸವಾಲನ್ನು, ಕ್ಷತ್ರಿಯೋಚಿತವಾದ ಸವಾಲನ್ನು ಸ್ವೀಕಾರ ಮಾಡಿದ್ದಾನೆ ಋತುಪರ್ಣ. ಹಾಗಾಗಿ ತಲುಪಬೇಕಾಗಿದೆ, ತಲುಪದಿದ್ದರೆ ಅವನ ಮರ್ಯಾದೆ ಪ್ರಶ್ನೆ, ಮೀಸೆ ಪ್ರಶ್ನೆ ಇರೋದು ಋತುಪರ್ಣನದ್ದು. ಹಾಗಾಗಿ ತಲುಪ್ತಾನೆ ಬಾಹುಕ ಅನ್ನೋದು ಸಂತೋಷದ ವಿಷಯ ಆಗಿತ್ತು ಆಗ. ಈಗ ಹಾಗಲ್ಲ, ಈಗ ಅವನಿಗೆ ಒಂದು ಥರ ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಬಿಡ್ತಾ ಇದೆ, ಅವನ ಅಹಂಕಾರಕ್ಕೆ ಪೆಟ್ಟು ಬಿಡ್ತಾ ಇದೆ, ಅವನ ಮುಂದೆ ತಾನೇನಲ್ಲ ಅನ್ನೋ ಥರ
ಒಂದು ಸ್ಪರ್ಧೆ ಅಲ್ಲಿ ಬಂದಿದೆ. ಹಿಂದಿನ ಕಥೆ ನೆನಪು ಮಾಡಿಕೊಳ್ಳಿ, ಬಾಹುಕನನ್ನು ಕೇಳಿದ ಋತುಪರ್ಣ, ಒಂದೇ ದಿವಸದಲ್ಲಿ ಕುಂಡಿನಪುರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಬಾಹುಕ. ಕುದುರೆಗಳನ್ನು ಆಯ್ಕೆ ಮಾಡ್ತಾ ಕೂತ್ಕೊಂಡಿದ್ದ ಅಶ್ವಶಾಲೆಗೆ ಹೋಗಿ ಋತುಪರ್ಣ ಗಡಿಬಿಡಿ ಮಾಡಿದ, ಬೇಗ ಬೇಗ ಹೊರಡು, ತಡ ಆಗುತ್ತೆ, ಯಾವುದೊಂದು ಕುದುರೆ ಕಟ್ಟು ಅಂತ. ಹಾಗೆಲ್ಲ ಕಟ್ಟೋಕ್ಕಾಗಲ್ಲ ಅಂಥೇಳಿ ಅವನು ಪಡೆಗೆ ಅವನು ಕುದುರೆ ಆರಿಸ್ತಾ ಇದ್ದ. ಕೊನೆಗೆ ಆರಿಸಿದ ಕುದುರೆಗಳು ಬಡಕಲು, ದಪ್ಪ ದಪ್ಪ ಕುದುರೆಗಳಲ್ಲವು. ದೊರೆಗೆ ಕೋಪ ಬಂತು, ಏನು ಕರ್ಕೊಂಡು ಹೋಗೋನೋ ಇಲ್ಲವೋ ನೀನು, ಏನು ಯೋಜನೆ ನಿಂದು ಅಂತ ಬೈದ ಬಾಹುಕನಿಗೆ. ಈ ಕುದುರೆಗಳ ಸುಳಿಗಳು, ಹತ್ತು ಕೂಡ ಇರತಕ್ಕಂಥ ಬೇರೆ ಬೇರೆ ಸ್ಥಾನದಲ್ಲಿರ್ತಕ್ಕಂಥ ಸುಳಿಗಳು ಕುದುರೆಗಳು ಕರ್ಕೊಂಡು ಹೋಗ್ತೇವೆ ಅನ್ನೋದನ್ನು ಹೇಳ್ತಾ ಇದೆ. ಲಕ್ಷಣ ಆಗಿದೆ, ನೀನು ಬೇರೆ ಕಟ್ಟಬೇಕನ್ನು ಕಟ್ತೇನೆ ಅಷ್ಟೇ ಅಂತ. ಅನಂತರ ಹೇಳಿದಾಗ ಹೆದರಿ ಹಿಮ್ಮೆಟ್ಟಿದ, ಆಯಿತು ಅದನ್ನೇ ಕಟ್ಟು ಅಂತಂದ. ಇದೆಲ್ಲ ಸೀಕ್ವೆನ್ಸ್ನ ನಿಮ್ಗೆ ಹೇಳ್ತಾ ಇರುವಂಥದ್ದು. ಹೆಜ್ಜೆ ಹೆಜ್ಜೆಗೆ ಮುಖಭಂಗ ಆಗ್ತಾ ಇದೆ ಅವನಿಗೆ ಋತುಪರ್ಣನಿಗೆ. ಅಲ್ಲಿ ಕೊನೆಗೆ ಲಘು ಬಗೆಯಿಂದ ಬಂದು ರಥವನ್ನು ಏರಿದಾಗ ಕುದುರೆಗಳು ಮುಗ್ಗರಿಸಿದವು. ನಲ ಕುದುರೆಗಳ ಬೆನ್ನು ಸವರಿದಾಗ, ಪ್ರೀತಿ ಮಾಡಿದಾಗ ಮತ್ತೆ ಎದ್ದು ಮಹಾವೇಗದಲ್ಲಿ ಮುಂದಕ್ಕೆ ಹರಿದವು ಕುದುರೆಗಳು. ಅದು ಮುಗ್ಗರಿಸಿದ್ದು ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ, ನೀನು ಯಾರು ಅಂತ ಕೇಳಿದ್ದು ಕುದುರೆಗಳು. ನಂದು ಬಾಹುಕೊಂದು, ನಮ್ಮದು ಬಾಹುಕೊಂದು ಸಂಬಂಧ ಹೊರತು ನೀನು ಯಾರು ಅಂತನೋ ಭಾವ ಅದು. ಇದೆಲ್ಲ ಏನಾಗಿದೆ ಅಂದರೆ, ಒಂದು ತರಹ ಪ್ರತಿ ಹೆಜ್ಜೆಯಲ್ಲೂ ಬಾಹುಕನ ವ್ಯಕ್ತಿತ್ವ ಎದ್ದು ಬರ್ತಾ ಇದೆ. ಬಾಹುಕನ ಅಶ್ವಜ್ಞತೆ, ಅಶ್ವತಜ್ಞತೆ ಎದ್ದು ಬರ್ತಾ ಇದೆ. ಈಗ ಯಾವಾಗ ಅಂಗವಸ್ತ್ರ ಯೋಜನೆಗಟ್ಟಲೆ ದೂರ ಹಿಂದೆ ಬಿದ್ದಿದೆಯೋ ಕೆಲವೇ ಕ್ಷಣದಲ್ಲಿ ಒಂಥರ ಸುಮಾರಾಯ್ತು ಅವನಿಗೆ ಋತುಪರ್ಣನಿಗೆ. ಓಹೋ, ನೀನೇ ಎಲ್ಲ ಬಲ್ಲವನು, ನಾನೇನು ಅಲ್ಲ ಅಂತಲೋ ನೀನು ಹೇಳೋದು ಅನ್ನೋ ಥರದ ಭಾವ ಒಳಗೆ. ಹಾಗೆ ಬಾಯ್ಬಿಟ್ಟು ಹೇಳೋ ಪರಿಸ್ಥಿತಿ ಇಲ್ಲ, ಯಾಕೆಂದರೆ ಬಾಹುಕ ಬೇಕಾಗಿದೆ ಈಗ ಋತುಪರ್ಣನಿಗೆ. ಸಮಾಧಾನ ಆಗಲಿಲ್ಲ. ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅಥವಾ ರಾಜರು ಇಂಥ ಹೀಗೆಲ್ಲ ಆದಾಗ ಅವ್ರದ್ದೊಂದು ಈಗೋ ಇರ್ತದೆ ಅಂತ. ಆ ಈಗೋಕ್ಕೆ ಪೆಟ್ಟು ಬಿದ್ದರೆ ಕಷ್ಟ ಆಗ್ತದೆ ಅವರಿಗೆ. ಈಗ ಸ್ವಲ್ಪ ಹಾಗಾಗ್ತಾ ಇದೆ ಅವನಿಗೆ, ಈಗೋಗಿ ಪೆಟ್ಟು ಬಿಡ್ತಾ ಇದೆ. ಯಾರಿಗಾದರೂ ಕಡು ಬಡವನಿಗಾದರೂ ಈಗೋಗಿ ಪೆಟ್ಟು ಬಿದ್ದರೆ ಅವನಿಗೆ ಊಟ ಸೇರೋದಿಲ್ಲ, ಬೇರೆ ಯಾವುದನ್ನಾದ್ರೂ ಸಹಿಸ್ತಾನೆ. ಅವರ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸಹಿಸೋಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಹಾಗೆ ತಗೋತಾ ಇದ್ದೇನೆ ಋತುಪರ್ಣ ಇದನ್ನು. ನಾತಿ ಪ್ರೀತ ಮನ ನೃಪ, ಸಂತೋಷ ಇಲ್ಲ ಅಂತಲ್ಲ, ಅಂಥ ಸಂತೋಷ ಇಲ್ಲ. ಆಗ ಋತುಪರ್ಣ ತಾನೇನೋ ಅಂತ ತೋರ್ಸೋಕೆ ಹೊರಡ್ತಾನೆ ನಲನಿಗೆ. ಆಯಿತು, ನೀನೇನೋ ಹೋದಲ್ಲ ರಥಚಾರಣೆಯಲ್ಲಿ, ನೀನು ಅಪ್ರತಿಮ ಅಲ್ವಾ, ನಾನೇನು ಅಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ನನಗೂ ಕೆಲವು ಯೋಗ್ಯತೆಗಳಿದೆ, ನನಗೂ ಕೆಲವು ಅರ್ಹತೆಗಳಿದೆ, ಅದು ನಿನಗಿಲ್ಲದೇ ಇರ್ಬೋದು. ನನಗಿರುವ ಅರ್ಹತೆಗಳು, ನನಗಿರುವ ವಿಶೇಷತೆಗಳು ಏನದು? ರಥ ವಿದ್ಯುತ್ ವೇಗದಲ್ಲಿ ಹರಿದು ಹೋಗ್ತಾ ಇದೆ. ಪಕ್ಕದಲ್ಲಿ ಒಂದು ವಿಭೀತಕ ವೃಕ್ಷ, ಒಂದು ವಿಶೇಷ ವೃಕ್ಷ, ವಿಭೀತಕ ವೃಕ್ಷ. ಆ ವೇಗದಲ್ಲಿ, ಅಂಥ ವೇಗದಲ್ಲಿ ವಿಭೀತಕ ವೃಕ್ಷದ ಕಡೆ ತಿರುಗಿ ಋತುಪರ್ಣ, ಆ ವೃಕ್ಷದಲ್ಲಿ ಎಷ್ಟು ಎಲೆಗಳಿದೆ, ಎಷ್ಟು ಹಣ್ಣುಗಳಿದೆ, ಕೆಳಗೆ ಬಿದ್ದ ಎಲೆಗಳೆಷ್ಟು, ಹಣ್ಣುಗಳೆಷ್ಟು, ನಿರ್ದಿಷ್ಟವಾದ ಎರಡು ಕೊಂಬೆಗಳಲ್ಲಿ ಎಷ್ಟು ಎಲೆ ಇದೆ, ಎಷ್ಟು ಹಣ್ಣಿದೆ ಅಂತ ಲೆಕ್ಕ ಹಿಡಿದಂತೆ. ಇದು ನಿನಗಿದೆಯಾ? ಆಸ ಸಾಧವನೇ ರಾಜನ್ ಫಲವಂತಂ ವಿಭೀತಕಂ ತಂ ದೃಷ್ಟ್ವಾ ಬಾಹುಕಂ ರಾಜ ತ್ವರಮಾಣೋಭ್ಯಭಾಷತ ಮಮಾಪಿ ಸೂತ ಪಶ್ಯತ್ವಂ ಸಂಖ್ಯಾನೇ ಪರಮಂ ಬಲಂ. ಸಂಖ್ಯಾನ ಎಣಿಸುವಿಕೆ, ಗಣಿತದಲ್ಲಿ ನನ್ನ ಸಾಮರ್ಥ್ಯವನ್ನು ನೋಡು. ಸರ್ವಸರ್ವಂ ನ ಜಾನಾತಿ ಸರ್ವಜ್ಞೋ ನಾಸ್ತಿ ಕಶ್ಚನ. ನೀನೇನು ಹಂಗೆ ನನ್ನ ಕಡಿಮೆ ಮಾಡೋದು? ಸರ್ವಜ್ಞೋ ನಾಸ್ತಿ ಕಶ್ಚನ. ಯಾರು ಸರ್ವಜ್ಞರಲ್ಲ ಈ ಪ್ರಪಂಚದಲ್ಲಿ? ಯಾರಿಗೋ ಒಂದು ಗೊತ್ತಿದ್ರೆ ಇನ್ಯಾರಿಗೋ ಮತ್ತೊಂದು ಗೊತ್ತಿರ್ತದೆ. ಒಂದು ವಿಷಯದಲ್ಲಿ ಯಾರೋ ಒಬ್ಬನಿಗೆ ಅರ್ಹತೆ ಇದ್ದರೆ ಇನ್ನೊಂದು ವಿಷಯದಲ್ಲಿ ಮತ್ತಾರೋ ಒಬ್ಬನಿಗೆ ಅರ್ಹತೆ ಇರ್ತದೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸರ್ವಸರ್ವಂ ನ ಜಾನಾತಿ ಸರ್ವಜ್ಞೋ ನಾಸ್ತಿ ಕಶ್ಚನ. ಇದೆಲ್ಲ ಈಗೋ ಹೊರಟಾದ್ರಿಂದ ಬರ್ತಾ ಇರೋ ಮಾತುಗಳು ಅಂತ. ಸರ್ವಜ್ಞೋ ನಾಸ್ತಿ ಕಶ್ಚನ ವೃಕ್ಷೇಸ್ಮಿನ್ ಯಾನಿ ಪರ್ಣಾನಿ ಫಲಾನ್ಯಪಿ ಚ ಬಾಹುಕ ಪತಿತಾನ್ಯಪಿ ಯಾನ್ಯತ್ರ ತತ್ರೈಕಮಧಿಕಂ ಕೃತಂ ಏಕಪತ್ರಾಧಿಕಂ ಚಾತ್ರ ಫಲಮೇಕಂಚ ಬಾಹುಕ. ಮೇಲೆ ಮರದ ಮೇಲಿರುವ ಎಲೆಗಳು, ಮರದ ಮೇಲಿರುವ ಹಣ್ಣುಗಳು ಎಣಿಸು ಎಷ್ಟಿದೆ ಅಂತ. ಕೆಳಗೆ ಬಿದ್ದಿರುವ ಹಣ್ಣುಗಳು, ಕೆಳಗೆ ಬಿದ್ದಿರುವ ಎಲೆಗಳನ್ನು ಎಣಿಸು. 102 ಜಾಸ್ತಿ ಇದೆ ಕೆಳಗೆ ಬಿದ್ದಿರುವ ಎಲೆಗಳು, ಕೆಳಗೆ ಬಿದ್ದಿರುವ ಹಣ್ಣುಗಳು.
102 ಜಾಸ್ತಿ. ಮತ್ತೆರಡು ಕೊಂಬೆಗಳನ್ನು ನಿರ್ದಿಷ್ಟವಾಗಿ ತೋರಿಸಿ ಹೇಳ್ತಾನೆ. ಇಲ್ಲಿ 2000 ಫಲಗಳು, ಪಂಚೋನಂ ಶತಮೇವಚ ಅಂತ, ಮತ್ತು 2095 ಹಣ್ಣುಗಳಿದ್ದಾವೆ. ಬಾಹುಕ ಹೇಳಿದ, ಇದು ಸುಮ್ಮನೆ, ಹೇಗೂ ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಪ್ರಭುಗಳೇ ನೀವು. ಇದು ನನಗೆ ಗೊತ್ತಾಯ್ತು, ನನಗೆ ಹೇಗೂ ವಿದರ್ಭಕ್ಕೆ ಹೋಗುವ ಅವಸರ ಇದೆ, ಕುಂಡಿನಪುರಕ್ಕೆ ನನಗೆ ತಲುಪಿಸೋ ಹೊಣೆಗಾರಿಕೆ ಇದೆ ಅಂತಲ್ವಾ. ನನಗೆ ಒಂದು ಕ್ಷಣ ಕೂಡ ವ್ಯರ್ಥ ಮಾಡೋ ಹಾಗಿಲ್ಲ ನಾನು. ಹಾಗಾಗಿ ನಾನು ಹೇಗೂ ಎಣಿಸಲಾರೆ ಅಂಥೇಳಿ ನನಗೆ ಇದನ್ನೆಲ್ಲ ಹೇಳೋದು ನನಗೆ ಅರ್ಥ ಆಗೋದಿಲ್ವ ಅಷ್ಟು ಅಂತ ಸ್ವಲ್ಪ ನಲನಿಗೂ ಈಗೂ ಹರ್ಟ್ ಆಗ್ತಾ ಇದೆ. ಯಾಕೆಂದರೆ ಒಂದು ಅವನಿಗೆ ತೋರಿಸ್ತಾ ಇದ್ದಾನಲ್ಲ ವಿದ್ಯೆಗಳ ಮೇಲಾಟ, ಅದನ್ನೇ ಇವತ್ತಿನ ಶೀರ್ಷಿಕೆಯಾಗಿ ತೊಗೊಂಡಿರ್ತಕ್ಕಂಥದ್ದು, ಮಹಾವಿದ್ಯೆಗಳ ಮೇಲಾಟ ಅಂತ. ತಥೋ ರಥಾದವ ಪ್ಲುತ್ಯ ರಾಜಾನಂ ಬಾಹುಕೋ ಬ್ರವೀತ್, ಇದೆಲ್ಲ ಹೇಳಿದ್ದು ಎಲ್ಲಿ? ಬಾಹುಕ ಹೇಳಿದ ಜಾಗ ಯಾವುದು? ರಥದಿಂದ ಕೆಳಗೆ ನೆಗೆದು ಹೇಳಿದ್ರಂತೆ, ಎಣಿಸೋಕ್ಕಾಗೋದಿಲ್ಲ ಅಂತ ಹೇಳೋದ ದೊರೆಗಳ ನೀವಿದನ್ನು ಎಣಿಸಿ ತೋರಿಸಿಬಿಡ್ತಾನೆ ಈಗ ಅಂತ. ಅಷ್ಟು ಇದೆಯೋ ಇಲ್ಲವೋ ಅಂತ. ಅದು ಹೇಗೆ ಅಂದರೆ, ಕೀಚಕನಪ್ಪ ಬಾಚಕ ಅಂತಂದ್ಬಿಡೋದು. ಕೀಚಕನಪ್ಪ ಅಲ್ಲ ಅಂತ ಸಾಧಿಸೋ ನೋಡೋಣ ಅಂತ. ಅಲ್ಲ ಅಂತ ಎಲ್ಲಿದೆ? ಕೀಚಕನ ಅಪ್ಪನ ಹೆಸರಿಲ್ಲ ಮಹಾಭಾರತದಲ್ಲಿ. ಇಲ್ಲಿಯೂ ಕೀಚಕನ ಹೆಸರು ಮಾತಾಡ ಇರುವಂಥ ಅಪ್ಪನ ಹೆಸರೇನೂ ಇಲ್ಲ. ಬಾಚಕ ಅಂದರೆ ಅಲ್ಲ ಅನ್ನೋರು ಯಾರು? ಅಲ್ಲ ಅನ್ನೋಕ್ಕಾಗದ ಹೇಳ್ಬಿಡೋದು ಅಂತ. ಹಾಗೆ ಇಂತಿಷ್ಟು ಎಲ್ಲ ಇದೆ ಅಂದರೆ ಅದು ಏನು ನೆನೆಸೋದು ಯಾರು ಅದನ್ನ ಅಂತ. ಆ ಬೀರ್ಬಲ್ ಕತೆ ನೀವು ಕೇಳಿದ್ದೀರಿ, ಮರದ ಮೇಲೆ 5555 ಕಾಗೆ ಇದೆ ಅಂತ. ಎಣಿಸಿದಾಗ 5000 ಬಂದರೆ 555 ಕಾಗೆ ನೆಂಟರ ಮನೆಗೆ ಹೋಗಿದೆ ಅಂತ ಅಂದ್ಬಿಟ್ರೆ ಆಯ್ತು. 6000 ಬಂದರೆ ಅಷ್ಟು ಕಾಗೆಗಳು ಬಂದು ನೆಂಟರ ಮನೆಯಿಂದ ಈಗ ಅಂತ ಅಂದ್ಬಿಟ್ರೆ ಆಯ್ತು. ಇಲ್ಲಿ ಅವಕಾಶ ಇಲ್ಲ, ಯಾಕೆಂದರೆ ಮರದ ಮೇಲಿರುವ ಎಲೆಗಳಿಗೆ ಹಾರೋ ಶಕ್ತಿ ಇಲ್ಲ. ಅಷ್ಟೇ ಇರಬೇಕು ಹಣ್ಣುಗಳಿಗೂ, ಹಾಗೆ ಅಷ್ಟಿದ್ರೆ ಅಷ್ಟೇ ಇರಬೇಕು, ಕೆಳಗೆ ಬಿದ್ದಿರೋದು ಕೂಡ ಹಾಗೆ ಅಂತ ಎಲ್ಲೋಗುತ್ತೆ. ಹಾಗಾಗಿ ನೆಲ ಹೇಳ್ತಾನೆ, ಪ್ರಮಾಣಿಸಿ ತೋರಿಸಿಬಿಡ್ತಾನೆ ಇದನ್ನು ಅಂತ. ಪರೋಕ್ಷಮಿವಮೇ ರಾಜನ್ ಕಥಸೇ ಶತ್ರು ಕರ್ಷನ ಪ್ರತ್ಯಕ್ಷಮೇ ತತ್ಕರ್ತಾಸ್ಮಿ ಶಾತಯಿತ್ವಾ ವಿಭೀತಕಂ ಸಂಖ್ಯಾಸ್ಯಾಮಿ ಫಲಾನ್ಯಸ್ಯ ಪಶ್ಯತಸ್ಥೆ ಜನಾಧಿಪ. ಪ್ರಭು ತಾವು ನೋಡ್ತಾ 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 ಇರೋ ಹಾಗೆ ಎಣಿಸಿ ತೋರಿಸಿಬಿಡ್ತೇನೆ. ನನಗೂ ಅಂದರೆ ಅಷ್ಟೆಲ್ಲ ಅಲ್ಲದಿದ್ರೂ ಗಣಿತ ಗೊತ್ತು ನನಗೂ, ನಾನು ವಿದ್ಯಾಪಾರಂಗತನೆ, ನಿಜವಾಗ್ಲೂ ವಿದ್ಯಾಪಾರಂಗತನೆ ನಾನು. ಆದರೆ ಇದು ಬೇರೆ. ಋತುಪೂರ್ಣ ಈಗ ತೋರಿಸ್ತಾ ಇರತಕ್ಕಂಥದ್ದು ಅದು ವಿದ್ಯಾ ಮರ್ಮ, ವಿದ್ಯಾ ರಹಸ್ಯ ಅಥವಾ ವಿದ್ಯಾಸಿದ್ಧಿ ಎಂದು ಕರೀತಾರೆ ಇದನ್ನು. ಈ ವಿದ್ಯಾಸಿದ್ಧಿ ಆದರೆ ಮಾತ್ರವೇ ಈ ಬಗೆಯ ಚಮತ್ಕಾರಗಳನ್ನು ಮಾಡೋಕ್ಕೆ ಸಾಧ್ಯ. ಈಗ ನಲ ಏನು ಕುದುರೆಗಳನ್ನು ಓಡಿಸಿದ ಹಾಗೆ ಓಡಿಸ್ಬೇಕು ಅಂದರೆ ಬರೇ ಜ್ಞಾನ ಸಾಲದೊಂದು ವಿದ್ಯಾಸಿದ್ಧಿ ಇರಬೇಕಾಗ್ತದೆ. ಇಲ್ಲೂ ಕೂಡ ಅಂಥ ಸಿದ್ಧಿ ಇರಬೇಕಾಗ್ತದೆ ಸಂಖ್ಯಾನದಲ್ಲಿ, ಸಂಖ್ಯಾಶಾಸ್ತ್ರದಲ್ಲಿ. ಮುಹೂರ್ತಮಿ ವಾರ್ಷ್ಣೇಯೋ ರಶ್ಮೀನ್ಯಚ್ಛತು ಬಾಜಿನಾಂ. ವಾರ್ಷ್ಣೇಯ ಒಂದು ಸ್ವಲ್ಪ ಕಡಿಮಣ ಹಿಡ್ಕೊಂಡಿರಲಿ ಕುದುರೆಗಳಿದ್ದು, ಯಾಕೆಂದರೆ ಕುದುರೆಗಳು ನಿಲ್ತವೆ ಅಂತ ಹೇಳೋದು ಕಷ್ಟ. ಅವಕ್ಕೆ ಹಾಗೆ ಓಡಿಬಿಟ್ಟಿವೆ ಕುದುರೆಗಳು, ಅಷ್ಟು ದೂರ ಬಂದುಬಿಟ್ಟಿವೆ, ಕಾಲು ನಿಲ್ಲೋದು ಕಷ್ಟ. ನೀವು ವೇಗವಾಗಿ ಒಂದಷ್ಟು ದೂರ ಓಡಿ ಅಥವಾ ನಡ್ಕೊಂಡು ಹೋಗಿ, ಆಮೇಲೆ ನಿಂತ್ಕೊಂಡ ಮೇಲೂ ಕೂಡ ನಡೀತಾ ಇರ್ತದೆ ನಿಮ್ಮ ಕಾಲು ತನ್ನಷ್ಟಕ್ಕೆ ಅಂತ. ಹಾಗಾಗಿದೆ ಅಂತ ಪರಿಸ್ಥಿತಿ ಇಲ್ಲಿ ಅಂತ. ಅದಕ್ಕೆ ರಾಜ ಹೇಳಿದಂತೆ, ಸರಿ ಬಾಹುಕ, ಆದರೆ ವಿದರ್ಭಕ್ಕೆ ಹೋಗಬೇಕಲ್ಲೋ. ನಾಯಂ ಕಾಲೋ ವಿಳಂಬಿತುಂ, ಹೀಗೆಲ್ಲ ನಾವು ವಿಳಂಬಿಸುವ ಕಾಲ ಅಲ್ಲ ಇದು, ಮುಂದೆ ಕಾರ್ಯ ಇದೆ. ವಾಪಸ್ ಬರುವಾಗ ವಿಭೀತಕ ಎಲ್ಲ ಹೋಗ್ತದೆ, ಇಲ್ಲೇ ಇರ್ತದಲ್ಲ ಇದು, ಆವಾಗ ಎಣಿಸ್ಬೋದಲ್ಲ. ಬೇಡ ಮಹಾರಾಯಣೆ, ಹೋಗೋಣ ವಿದರ್ಭಕ್ಕೆ, ಹೋಗೋಣ ಕುಂಡಿನಪುರಕ್ಕೆ ಹೋಗೋಣ. ಆದರೆ ಬಾಹುಕ ಕಾಣಲು ಸೂತನಾದರೂ ನಿಜವಾಗಿ ಕ್ಷತ್ರಿಯ, ಅವನು ಕ್ಷತ್ರಿಯೋತ್ತಮ, ಅವನು ಪರಮವೀರ ಕ್ಷತ್ರಿಯ. ನೆಲ ಅವನೊಳಗಿನ ಕ್ಷಾತ್ರ ಜಾಗೃತ ಆಗಿಬಿಟ್ಟಿದೆ, ಸ್ಪರ್ಧೆ ಇಳಿದುಬಿಟ್ಟಿದ್ದಾನೆ ನೆಲ ಈಗ. ಹಾಗಾಗಿ ಹಾಗೆ ಬಿಡುವ ಪರಿಸ್ಥಿತಿ ಅವನಿಲ್ಲ. ಮುಹೂರ್ತಮಿ ವಾರ್ಷ್ಣೇಯೋ ರಶ್ಮೀನ್ಯಚ್ಛತು ಬಾಜಿನ. ಕೊನೆಗೆ ಬಾಹುಕ ಹಿಡಿದೇನು ಅಂದರೆ, ಪ್ರಭು ಒಂಚೂರು ಹೊತ್ತು ನಿಲ್ಲಿ, ನಿಮ್ಮ ತಲುಪಿಸೋ ಕೆಲಸ ನಂದು, ತಲುಪಿಸೋ ಹೊಣೆಗಾರಿಕೆ ನಂದು. ಈಗ ಎಷ್ಟು ಹೊತ್ತು ಇಲ್ಲಿ ಹೋಗ್ತದೋ ಅಷ್ಟು ಹೊತ್ತು ನಾನು ದಾರಿಲಿ ಅದನ್ನು
ಅಷ್ಟು ವೇಗವಾಗಿ ಕ್ರಮಿಸ್ತೀನಿ, ಅದನ್ನು ನಾನು ಸರಿ ಮಾಡಿಕೊಡ್ತೇನೆ. ಎಣಿಸ್ದೇ ಬರೋನಲ್ಲ, ಎಲೆ ಎಣಿಸಿ ಹಣ್ಣು ಎಣಿಸಿ ಮಾಡೇ ಬರೋದು ನಾನು, ಅದಿಲ್ಲದೆ ಬರೋನಲ್ಲ. ಮೇನ್ ಹೇಳಲಿಲ್ಲ ಋತುಪೂರ್ಣ, ಹೀಗಂದಂತಷ್ಟೇ ಏನು ಕತೆ ಅಂತ. ನರಣಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ವಾರ್ಷ್ಣೆಯ ಸಹಸಾರಥಿ ಇದನ್ನೆಲ್ಲ ಕರ್ಕೊಂಡು ಹೋಗಿ, ಇದು ವಿದರ್ಭಕ್ಕೆ ಹೋಗೋದಾರೆ ಇದು, ಹಿಂಗೆ ಹೋದರೆ ವಿದರ್ಭಕ್ಕೆ ಹೋಗ್ತದೆ, ಅವನು ಕರ್ಕೊಂಡು ಹೋಗಿ. ಒಂದೋ ನನಗಾಗಿ ಕಾಯಬೇಕು ಸ್ವಲ್ಪ ಹೊತ್ತು, ಇಲ್ಲ ಅಂದರೆ ನೀವು ಹೋಗಿ, ನಾನು ಎಣಿಸೇ ಬರೋದಿದ್ದು. ನಾನು ಯಶಯಾತಿ ಶಿವ ಪಂಥ ಯಾಹಿ ವಾರ್ಷ್ಣೇ ಯಸಾರಥಿ. ವಿದರ್ಭಕ್ಕೆ ಹೋಗೋ ದಾರಿ ಇದು, ವಾರ್ಷ್ಣೆ ಕರ್ಕೊಂಡು ಹೋಗ್ತಾನೆ ಹೋಗಿ. ಏನು ಮಾಡಬೇಕು ದೊರೆ, ಕೆಲವು ಸಾರಿ ಎಂಥ ಸಂದರ್ಭಗಳು ಬಂದುಬಿಡ್ತೇವೆ ಅಂದರೆ, ಈ ಸೇವಕರು ಒಡೆಯರನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡ್ತಾರೆ. ಆ ಆಯಕಟ್ಟಿನ ಜಾಗ ಸಮಯಗಳಲ್ಲಿ ಅವರು ಹೇಳಿದ್ದನ್ನು ಕೇಳದೆ ಬೇರೆ ಗತಿ ಇಲ್ಲ, ಕೇಳಲೇಬೇಕಾಗ್ತದೆ. ಯದ್ಯಪಿ ಋತುಪೂರ್ಣ ಪ್ರಭು, ಯದ್ಯಪಿ ಬಾಹುಕನು ಸಾರಥಿ, ಇವನು ಆಜ್ಞೆ ಮಾಡಬೇಕು, ಅವನು ಕೇಳಬೇಕು. ಈಗ ಪ್ರಕೃತ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ಅವನೇ ಯಜಮಾನನ ಥರ ಆಡ್ತಾ ಇದ್ದಾನೆ. ನಾನು ಎಣಿಸ್ದೇ ಬರೋನಲ್ಲ, ಎಣಿಸೇ ಬರೋದು ನಾನು. ಋತುಪೂರ್ಣನಿಗೆ ಗೊತ್ತು, ವಾರ್ಷ್ಣೇಯ ರಥವನ್ನು ನಡೆಸಿದರೆ ಖಂಡಿತವಾಗಿಯೂ ವಿದರ್ಭವನ್ನು ಆ ಸಮಯಕ್ಕೆ ತಲುಪೋಕ್ಕೆ ಸಾಧ್ಯ ಇಲ್ಲ. ಬಾಹುಕ ಏನಾದ್ರು ಬಾಹುಕನನ್ನು ಬಿಟ್ಟು ಕೊಟ್ಟರೆ, ಬಾಹುಕ ಈ ರಥವನ್ನು ಬಿಟ್ಟು ಕೆಳಗಿಳಿದ್ರೆ, ರಥ ಹತ್ತದೇ ಇದ್ದರೆ ಕುಂಡಿನಪುರಕ್ಕೆ ಹೋಗುವ ಆಸೆ ಇಲ್ಲ ಸೂರ್ಯೋದಯದ ಒಳಗಡೆಗೆ. ಏನು ಮಾಡೋದು, ಸ್ವಲ್ಪ ಅಸಮಾಧಾನ ಬೇರೆ ಕಾಣ್ತಾ ಇದೆ ಬಾಹುಕನಲ್ಲಿ. ಕರ್ಕೊಂಡೋಗಿ, ಅವನ್ನೇ ಕರ್ಕೊಂಡೋಗಿ, ವಾರ್ಷ್ಣೆಯನ್ನು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾನೆ ಬೇರೆ. ಏನು ಮಾಡೋದು, ಆಗ ತಗ್ಗಿ ಬಗ್ಗಿ ದೊರೆ, ನೀನು ಹೇಳಿದ ಹಾಗೇ ಆಗಲಿ ಮಾರಾಯ ಅಂತ ಅನ್ನೋ ಸ್ಥಿತಿ ಬಂದುಬಿಟ್ಟನಂತೆ. ತ್ವಮೇವ ಎಂಥ ನಾನ್ಯೋಸ್ತಿ ಪೃಥಿವ್ಯಾಮಪಿ ಬಾಹುಕ. ಈ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ಟು ಇನ್ನೊಂದು ಸಾರಥಿ ನನಗಿಲ್ಲ ಮಹಾರಾಯನೇ, ನೀನೇ ಸಾರಥಿ. ತತ್ಕೃತೆ ಯಾತು ಮಿಚ್ಛಾಮಿ ವಿದರ್ಭಾನ್ ಹಯಕೋಬಿದ. ಈ ವಿದರ್ಭಕ್ಕೆ ಹೋಗೋದಾದ್ರೂ ನಿನ್ನ ಸಲುವಾಗಿ, ಅವನ ಬಾಯಿಂದ ಬಿದ್ದ ಮಾತು, ಋತುಪೂರ್ಣನ ಬಾಯಿಂದ ಜಾರಿದ ಮಾತು, ನಿನ್ನ ಸಲುವಾಗಿ ಹೋಗೋದು. ಅದು ಸಾಮಾನ್ಯವಾಗಿ ಯಾವ ಅರ್ಥ ಹೇಳಿರೋದು ಅಂದರೆ, ಅದು ಅಂದರೆ ನಿನ್ನಿಂದ ಮಾತ್ರ ಸಾಧ್ಯ, ನಿನ್ನನ್ನು ನಂಬ್ಕೊಂಡು ಹೋಗ್ತಿರೋದು ಅನ್ನೋ ಅರ್ಥದಲ್ಲಿ ಸಾಮಾನ್ಯವಾಗಿ ಹೇಳಿರೋಂಥದ್ದು. ಆದರೆ ಆ ಶಬ್ದಗಳು ಪರಮಾರ್ಥ ಸತ್ಯವನ್ನು ತೋರಿಸ್ತಾ ಇವೆ. ಹೌದು, ಋತುಪೂರ್ಣ ವಿದರ್ಭಕ್ಕೆ ಹೋಗಿ ಅವನಿಗೆ ಯಾವ ಪ್ರಯೋಜನವಿಲ್ಲ, ಪ್ರಯೋಜನ ಆಗೋದು ನಳನಿಗೆ. ದಮಯಂತಿ ಪುನಃ ಸ್ವಯಂವರ ಅಂತ ಹೆಸರಾದರೂ, ದಮಯಂತಿ ಪುನಃ ನಳನಿಗೆ ಲಭಿಸಬೇಕೇ ಹೊರತು ಮತ್ತೆರಿಗೂ ಲಭಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಿಮವಾಗಿ ವಿಧಿ ನಳನಿಗಾಗಿ ಋತುಪೂರ್ಣನನ್ನು ವಿದರ್ಭಕ್ಕೆ ಕರೆದೊಯ್ದಿರ್ತಕ್ಕಂಥದ್ದು. ಬಾಯಲ್ಲಿ ಬಂತು ಆ ಮಾತು ತಾನೇ ತಾನಾಗಿ. ಕೊನೆಗೆ ಅನುನಯಿಸಿದನಂತೆ ಋತುಪೂರ್ಣ ಬಾಹುಕನನ್ನು, ಕಾಮಂಚತೆ ಕರಿಷ್ಯಾಮಿ ಎನ್ಮಾಂ ಭಕ್ಷ್ಯಸಿ ಬಾಹುಕ, ವಿದರ್ಭಾನ್ ಯದಿ ಯಾತ್ವಾದ್ಯ ಸೂರ್ಯಂ ದರ್ಶಯಿತಾಸಿ ಮೇ. ನೀನು ಕೇಳಿದ್ದನ್ನು ಕೊಡ್ತೇನೆ, ನೀನು ಹೇಳಿದ್ದನ್ನು ಮಾಡ್ತೇನೆ, ಅರ್ಧ ರಾಜ್ಯ ಬೇಕಾಗಿ ಕೊಟ್ಬಿಡ್ತೇನೆ ನನಗೆ. ಹೇಗಾದರೂ ಇವತ್ತು ವಿದರ್ಭಕ್ಕೆ ಕರ್ಕೊಂಡೋಗಿ ನಾಳೆ ಬೆಳಗ್ಗೆ ಸೂರ್ಯನ ವಿದರ್ಭದಲ್ಲಿ ತೋರಿಸ್ಬೇಕು. ಸೂರ್ಯಂ ದರ್ಶಯಿತ ಆಸಿಮಿ, ನಾಳೆ ಬೆಳಗಿನ ಸೂರ್ಯೋದಯವನ್ನು ವಿದರ್ಭದಲ್ಲಿ ತೋರಿಸಿದೆಯಾದರೆ ನೀನು ಕೇಳಿದ್ದನ್ನು ಕೊಡ್ತೇನೆ, ಹೇಳಿದ್ದನ್ನು ಒಂದು ಸಾರಿ ರಥ ಹತ್ತು ಮಾರಾಯ, ಆಮೇಲೆ ನೋಡ್ಕೊಳ್ಳೋಣ ಅದನ್ನ. ಎಷ್ಟಾದರೂ ಇರಲಿ, ಹಾಳಾಗಿ ಹೋಗಲಿ ಎಲೆ ವಿಭೀತಕದಲ್ಲಿ, ಒಂದು ಸಾರಿ ಬರ್ತೀಯ ರಥ ಹತ್ತೀಯ ಒಂದು ಸರ್ತಿ ಅಂತ. ಇದೆಲ್ಲ ಪ್ರಭುಗಳ ಅಸಹಾಯಕತೆ ಅಂತ. ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಈ ಪ್ರಭುಗಳ ಜಾಗದಲ್ಲಿ ಯಾರಿರ್ತಾರೆ ಅವರಿಗೆ ಅರ್ಥ ಆಗ್ತದೆ ಕೆಲವು ಸಮಯಗಳ ಅಸಹಾಯಕತೆ. ಪ್ರಭುಗಳು ಹೌದಾದರೂ ಕೂಡ ಈ ಅವನು ಸೇವಕ ಹೇಳಿದ್ದನ್ನೇ ಕೇಳಬೇಕು, ಬೇರೆ ದಾರಿ ಇಲ್ಲ ಅಂತ. ಅವನು ಹೇಳಿದ್ದನ್ನೇ ಪಾಲನೆ ಮಾಡಬೇಕು ಅಂತ. ಅಂಥ ಸನ್ನಿವೇಶದಲ್ಲಿ ಅವರಿಗೆ ತುಂಬ ಬಲ ಇರ್ತದೆ. ಈ ನೀರೊಳಗೆ ಹೋದಾಗ ಮೊಸಳೆಗೆ ಬಲ ಇದ್ದ ಹಾಗೆ ಅಂತ, ಆನೆಗೆ ಬಲ ಇಲ್ಲ ಅಲ್ಲಿ ಅಂತಂದ ಹಾಗೆ, ಆಯಾ ಸನ್ನಿವೇಶದಲ್ಲಿ ಅವರಿಗೆ ಬಲ ಇರೋದು ಅಂತ, ಬೇರೆ ಯಾರಿಗೂ ಅಲ್ಲ ಅಂತ. ಅಂಥ ಸಂದರ್ಭಗಳಿರುತ್ತವೆ. ಅದಕ್ಕೆ ಬಾಹುಕ ಹೇಳಿದಂತೆ, ಅಥ ಬ್ರವೀದ್ ಬಾಹುಕಸ್ತಂ
ಸಂಖ್ಯಾಯಚ ವಿಭೀತಕಂ ತಥೋ ವಿದರ್ಭಾನ್ಯಾಸ್ಯಾಮಿ ಕುರುಷ್ವೈವಂ ವಚೋ ಮಮ. ನಾನು ಈ ಮರದ ಎಲೆ ಹಣ್ಣು ಎಣಿಸಿ ರಥ ಹತ್ತದು. ಈಗ ನಾನು ಹೇಳಿದ್ದೆ ನಡಿಬೇಕು ಅಂತ ಹೀಗೆ ಹೇಳಿದಂತೆ ಭಾವಕ. ಕುರುಷ್ವೈವಂ ವಚೋ ಮಮ, ಬಾಯಿ ಬಿಟ್ಟು ಹೇಳಿದ ಅಂತ. ಕುರುಷ್ವ ಏವಂ ವಚೋ ಮಮ, ನನ್ನ ಮಾತು ನಡಿಬೇಕು. ಏನದು ಅಂದರೆ ಒಂದು ಕಾಲದ ಚಕ್ರವರ್ತಿ ಅವನು, ಒಂದು ಕಾಲದ ಅಖಂಡ ಭೂಮಂಡಲದ ಅಧೀಶ್ವರ ಅವನು. ಈಗ ಅವನು ಏನೂ ಆಗಿರ್ಬೋದು, ಆದರೆ ಆ ಭಾವ ಎಲ್ಲಿಗೆ ಹೋಗ್ತದೆ ಅಂತ. ಎಲ್ಲೊಂದು ಕಡೆ ಅದು ಎದ್ದು ಬರಲೇಬೇಕು. ಈಗ ಅದು ಬಹುಶಃ ಆ ಮುಹೂರ್ತ ಹತ್ತಿರ ಬಂದಿದೆಯೋ ಏನು, ಆ ಒಳಗಿನ ಚಕ್ರವರ್ತಿ ಭಾವ ಜಾಗೃತವಾಗಿದೆ. ಇದು ನಡಿಬೇಕು, ನನ್ನ ಮಾತು ನಡಿಬೇಕು. ಎಣಿಸಿಯೇ ಬರೋದು, ನಾನು ಎಣಿಸ್ತೇ ಬರೋನಲ್ಲ. ಕೊನೆಗೆ ಋತುಪರ್ಣ ಹೇಳಿದಂತೆ, ಆಯಿತು ಎಣಿಸಿ. ಸಂತೋಷವಾಗಿ ಹೇಳಿದ್ದಲ್ಲ, ಅಕಾಮ ಇವತಂ ರಾಜ, ಇಷ್ಟ ಇಲ್ಲದೆ ಅನಿವಾರ್ಯವಾಗಿ ಬೇರೆ ದಾರಿ ಇರಿದೆ. ಹ್ಞೂ ಹೋಗು ಎಣಿಸಿ, ಮತ್ತೇನು ಮಾಡೋದು. ಗಣಯಸ್ವೇದ್ಯುವಾಚ, ಎಣಿಸೋಕ್ಷಣ ಮಾಡಿದೆ ಹೋಗಿ. ಅವನು ಇಡೀ ಮರ ಎಣಿಸ್ತಿದ್ದಲ್ಲ ಋತುಪರ್ಣನ ಪುಣ್ಯಕ್ಕೆ. ಆ ಎರಡು ಕೊಂಬೆ ಅವನೇನು ಹೇಳಿದ್ದ, ಆ ಕೊಂಬೆಯನ್ನು ಎಣಿಸೋಕ್ಷಣ ಮಾಡಿದ್ದಂತೆ. ಏಕದೇಶಂಚ ಶಾಖಾಯಾ ಸಮಾಧಿಷ್ಟಂ ಮಯಾನಘ. ಅದು ಋತುಪರ್ಣ ಹೇಳಿದ್ದ. ಕೊನೆಯ ಪಕ್ಷ ಇಡೀ ಮರ ಆದರೂ ಎಣಿಸ್ಬೇಡ, ಅಷ್ಟೇ ಎಣಿಸು. ಈ ಇದರಲ್ಲಿ ಇಷ್ಟಿದೆ, ಈ ಒಂದು ಕೊಂಬೆ ನೋಡು, ಇಷ್ಟು ಇಲ್ಲಿಂದ ಇಲ್ಲಿ ಅಲ್ಲಿ ಇಷ್ಟಿದೆ, ಇಷ್ಟು ಎಣಿಸು. ಸರಿ ಕಂಡ್ರೆ ಆಯ್ತಲ್ವ ನಿನಗೆ. ಈ ಒಂದು ಅಗುಳು ಬೆಂದಿದ್ರೆ ಅನ್ನ ಪೂರ್ತಿ ಬೆಂದಿದೆ ಅಂತಲೇ ಅರ್ಥ. ಅದಕ್ಕೆ ಪ್ರತಿ ಅಗುಳನ್ನು ಒತ್ತಿ ಒತ್ತಿ ನೋಡ್ತಾರ ಇಲ್ಲ ತಾನೆ, ಒಂದು ಅಗಳು ತಾನೇ ಒತ್ತಿ ನೋಡೋದು. ನೋಡು ಈ ಕೊಂಬೆ ಅಲ್ಲಿಂದ ಅಲ್ಲಿವರೆಗೆ ಇಷ್ಟಿದೆ, ಅಲ್ಲಿ ಇಷ್ಟೆಲ್ಲ ಇದೆ, ಎಷ್ಟು ಹಣ್ಣಿದೆ ಎಣಿಸು ನೀನು. ಬಾಹುಕ ರಥದಿಂದ ಹಿಡಿದು ಮುಂದುವರೆದು ಹೋಗಿ ವಿಭೀತ ವರ್ಷದ ಆ ಶಾಖೆಯನ್ನು ಮುರಿದು ಕೆಳಗೆ ಕೆಡವಿ ಎಣಿಸೋಕೆ ಶುರು ಮಾಡಿದಂತೆ. ಒಂದು ಎರಡು ಮೂರು ನಾಲ್ಕು, ಅವನು ಎಲೆ ಎಣಿಸದಂಗ ನಾವೇನು ಮಾಡ್ತಿರೋದು, ಅಷ್ಟೆಲ್ಲ ಎಣಿಸಾಗಬೇಕಲ್ಲ, ನಾವೇನು ಮಾಡ್ತಿರೋದು ಅಲ್ಲಿವರೆಗೆ. ಬನ್ನಿ ಹರೇ ರಾಮ ಹರೇ ಕೃಷ್ಣ ಹೇಳೋಣ. ನೇರವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ. ಧ್ಯಾನ ಗಾನ ಎರಡು ತುಂಬ ಹತ್ತಿರ, ಎರಡು ಪರಿವಸನ ಆಗೋದಲ್ಲಿ. ಧ್ಯಾನ ನಾದಲ್ಲೇ ಮುಗಿಯೋದು, ಗಾನವು ಕೂಡ ಹಾಗೆ ಪರಿವಸನ ಅಲ್ಲಿಯೇ ಎರಡಕ್ಕೂ. ಹಾಗಾಗಿ ಆ ಧ್ಯಾನಕ್ಕೆ ತುಂಬ ಹತ್ತಿರವಾಗಿ ಈ ಗಾನ ಇರಬೇಕಾಗ್ತದೆ. ಕಣ್ಮುಚ್ಚಿ ಭಕ್ತಿ ಪರವಶರಾಗಿ ಇದನ್ನು ಈ ಸಂಕೀರ್ತನವನ್ನು ಮಾಡಿ. ಕೃಷ್ಣನಿಗೆ ಕೇಳಬೇಕು ನಮ್ಮ ಸಂಕೀರ್ತನ. ಹರೇ ರಾಮ
Krishna Krishna Hare 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 Krishna Hare Krishna 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 Hare Hare Krishna, Hare Krishna.
Krishna Hare Hare. ವಿದ್ಯಾ ಸಿದ್ಧಿಯು ದುರ್ಲಭ, ವಿದ್ಯಾ ಸಹೃದಯತೆಯು ಕೂಡ ದುರ್ಲಭ. ಆ ಕಥೆ ನಿಮಗೆ ನೆನಪು ಮಾಡ್ತೇವೆ ನಾವು. ಅರಸನ ಅರಮನೆಗೆ ಒಬ್ಬ ಬಹುರೂಪಿ ಬರ್ತಾನೆ, ಗೋವಿನ ವೇಷ ಹಾಕಿ ತೋರಿಸ್ತಾನ. ಪೂರ್ತಿ ಗೋವಿನ ತರಹನ ವೇಷ, ಕೊಂಬರಿಂದ ಶುರು ಮಾಡಿ ಬಾಲದವರೆಗೆ ಗೋವಿನ ವೇಷ ಮಾಡಿ ರಾಜನ ಮೆಚ್ಚುಗೆ ಕಳಿಸ್ತಾನೆ. ರಾಜ ಅವನಿಗೆ ಒಂದು ಪಟ್ಟೆಯನ್ನು, ಒಂದು ಪೀತಾಂಬರವನ್ನು ಉಡುಗೊರೆಯಾಗಿ ಬಹುಮಾನವಾಗಿ ಕೊಡ್ತಾನೆ. ಆಗ ಬಹುರೂಪಿ ವೇಷವನ್ನು ಗಮನಿಸ್ತಾ ಇದ್ದಂಥ ಒಬ್ಬ ಗೊಲ್ಲ, ಒಬ್ಬ ಗೋವಳ, ಅವನೊಂದು ಸಣ್ಣ ಪರೀಕ್ಷೆಯನ್ನು ಮಾಡ್ತಾನೆ, ಬಹುರೂಪಿಯ ಪರೀಕ್ಷೆಯನ್ನು ಮಾಡ್ತಾನೆ. ಅದು ಹೇಗೆ ಅಂದರೆ, ಚಿಕ್ಕದೊಂದು ಕಲ್ಲನ್ನು ತಗೊಂಡು ಆ ಗೋವಿನ ಮೇಲೆ ಹೀಗೆ ಹಾಕ್ತಾನೆ, ವೇಷದ ಗೋವಿನ ಮೇಲೆ ಹೀಗೆ ಹಾಕ್ತಾನೆ. ನಿಜವಾದ ಗೋವೆ ಆದರೆ ಕಲ್ಲು ತಗಲದಲ್ಲಿ ಅಷ್ಟೇ ಜಾಗ ಚರ್ಮ ಅಲ್ಲಾಡಿಸ್ಬೇಕದು. ಅದು ಗೋವಿಗೆ ಮಾತ್ರ ಇರೋ ಶಕ್ತಿ, ಅದು ಎಮ್ಮೆಗೂ ಆ ಶಕ್ತಿ ಇಲ್ಲ. ಎಲ್ಲಿ ನೊಣ ಕೂತಿದೆಯೋ ಅಷ್ಟೇ ಚರ್ಮ ಅಲರ್ಟ್ಸೋ ಶಕ್ತಿ ಅದಕ್ಕಿದೆ. ಎಲ್ಲಿ ಅದಕ್ಕೆ ಒಂದು ಒಂದು ನಿರ್ದಿಷ್ಟವಾದ ಒಂದು ಸ್ಥಳ ಅಲ್ಲಾಡಿಸ್ಬೇಕು ಅಂತ ಅನ್ಸಲ್ಲಿ ಅಷ್ಟು ಮಾತ್ರ ಅಲರ್ಟ್ಸತ್ತೆ ಅದು. ಅದು ಬರುತ್ತೋ ಇಲ್ಲೋ ನೋಡಬೇಕಾಗಿದೆ ಅವನಿಗೆ. ಅಷ್ಟನ್ನೇ ಅಲರ್ಟ್ಸ್ತಾನೆ ಬೇರೂಪಿ. ಆಗ ಆ ಗೊಲ್ಲನಿಗೆ ತುಂಬ ಸಂತೋಷ ಆಗಿಬಿಡ್ತು. ಇದು ಮಾತ್ರ ನಿಜವಾಗಿಯೂ ಗೋವಿನ ಸಂಪೂರ್ಣ ಒಂದು ಗುಣ ಬಂದಂತಾಯಿತು ನನಗೆ ಅಂಥೇಳಿ ತನ್ನ ಹೆಗಲ ಮೇಲಿದ್ದ ಹರಕು ಕಂಬಳಿಯನ್ನು ಹೊದಿಸಿದ. ಮೆಚ್ಚಿ ಬಹುರೂಪಿಗೆ. ಆ ಬಹುರೂಪಿ ರಾಜ ಕೊಟ್ಟ ಪಟ್ಟೆ ಪೀತಾಂಬರ ಪಕ್ಕಕ್ಕಿಟ್ಟು ಆ ಕಂಬಳಿಯನ್ನು ಅಭಿಮಾನದಿಂದ ಹೊತ್ಕೊಂಡಂತೆ. ಯಾಕೆ ಆ ಪ್ರಶ್ನೆ ರಾಜನಿಗೂ ಬಂತು, ಯಾಕೆ ಅಂತ ಕೋಪವೂ ಬಂತು. ಏನು ಅವಮಾನ ಮಾಡ್ತೀಯ ನನಗೆ, ನಾ ಕೊಟ್ಟು ಪೀತಾಂಬರ ಪಕ್ಕಕ್ಕಿಟ್ಟು ನೀನು ಆ ಹರಕು ಕಂಬಳಿ ಹೊತ್ಕೋತೀಯ, ಗೊಲ್ಲ ಕೊಟ್ಟಿದ್ದು ಅಂದಾಗ ಬಹುರೂಪಿ ಹೇಳಿದಂತೆ, ಕ್ಷಮಿಸಬೇಕು ಪ್ರಭುಗಳೇ, ಹಾಗಲ್ಲ, ತಾವು ಕೊಟ್ಟ ಪೀತಾಂಬರಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇದೆ, ಮತ್ತು ತಾವು ಕೊಟ್ಟಿದ್ದಂತೂ ಕೂಡ ಮಹತ್ವ ಇದೆ ಅದಕ್ಕೆ, ಇಲ್ಲ ಅಂತಿಲ್ಲ. ಆದರೆ ಆ ಗೊಲ್ಲ ಕೊಟ್ಟಿದ್ದು ನನ್ನ ವಿದ್ಯೆಯನ್ನು ಪರೀಕ್ಷಿಸಿ ಅರ್ಥ ಮಾಡಿಕೊಂಡು ಅರಿತು ಕೊಟ್ಟ ಉಡುಗೆರೆ ಅದು, ಅರ್ಥ ಮಾಡ್ಕೊಂಡು ಕೊಟ್ಟ ಉಡುಗೆರೆ ಅದು. ತಾವು ಮೇಲ್ಮೇಲಕ್ಕೆ ಮೆಚ್ಚಿದ್ರಿ, ಬಹುಮಾನ ಕೊಟ್ಟ್ರಿ, ಆದರೆ ಈ ಬಹುಮಾನಕ್ಕೆ ತುಂಬ ಅರ್ಥ. ಇದರಲ್ಲಿ ನನ್ನ ಆಡದವರೆಗೆ ನನ್ನ ವಿದ್ಯೆಯ ಸಂಪೂರ್ಣ ಪರೀಕ್ಷೆ ಆಗಿಬಿಟ್ಟಿದೆ. ಯಾಕೆಂದರೆ ಅಷ್ಟೇ ಜಾಗ ಅಲ್ಲಾಡಿಸ್ಬೇಕು ಅಂದರೆ ಸಂಪೂರ್ಣ ಗೋವನ್ನು ಆವಾಹನ ಮಾಡ್ಕೊಂಡಿರಬೇಕಾಗತ್ತೆ. ಹಾಗಾಗಿ ಅದು ಅರ್ಥ ಮಾಡ್ಕೊಂಡು ಕೊಟ್ಟಿರುವಂಥದ್ದು, ಅದಕ್ಕೆ ತುಂಬ ಬೆಲೆ ಇದೆ ಅಂತ ಆತ ಬಹುರೂಪಿ ಹೇಳಿದ್ದಂತೆ. ಯಾಕೆ ನೆನಪು ಮಾಡಿಕೊಂಡು ಅಂದರೆ, ವಿದರ್ಭಕ್ಕೆ ಹೋಗಲೇಬೇಕಾದ ಅವಸರ ಋತುಪರ್ಣನಿಗಿದೆ, ಅದಕ್ಕಿಂತ ಅವಸರ ನಳನಿಗಿದೆ.
ಋತುಪರ್ಣನಿಗೆ ಒಂದು ಪಂಥ ಮಾತ್ರ ಅದು. ನಾಳೆ ಸೂರ್ಯೋದಯಕ್ಕೆ ತಲುಪಬೇಕು ಕುಂಡಿನಪುರವನ್ನು ಅಂತ ಸವಾಲು ಅದು. ಮತ್ತು ಸ್ವಯಂವರ ಅಂತ. ಆದರೆ ನಲನಿಗೆ ಹಾಗಲ್ಲ, ನಲನ ಜೀವ ಅಲ್ಲಿದೆ, ನಲನ ಜೀವನ ಅಲ್ಲಿದೆ, ನಲನ ಉಸಿರು ಪ್ರೀತಿ ಅಲ್ಲಿದೆ. ಅಲ್ಲಿ ಹೋಗಿ ಅವನಿಗೆ ನೋಡುವ ಆತುರ ಇದೆ. ಏನು ದಮಯಂತಿಯ ಪರಿಸ್ಥಿತಿ? ನಿಜವಾಗಿಯೂ ಎರಡನೇ ಮದುವೆಗೆ ಹೊರಟಿದ್ದಾಳ ದಮಯಂತಿ? ಮೊದಲಿನ ಹಾಗೆ ಇದ್ದಾಳ? ಏನಾಗಿದ್ದಾಳೆ ಅಂತ ನೋಡಲೇಬೇಕಾದಂಥ ಅಂತಹ ಅವಸರದಲ್ಲಿ ಬಾಹುಕ ಅಥವಾ ನಲ ಇದ್ದಾನೆ. ಆದರೂ ಕೂಡ ವಿದ್ಯೆಗಳ ವಿಷಯ ಬಂದಾಗ ಅದು ಏನು ಅಂತ ನೋಡಬೇಕು ಅಂತ ಎನ್ನುವ ಭಾವ ನೋಡಿ. ಆ ವಿದ್ಯಾ ಕುತೂಹಲ, ವಿದ್ಯಾ ಜಿಜ್ಞಾಸೆ. ಪ್ರಭುಗಳು ಹೇಳಿದ ಮೇಲೆ ಆಯಿತು, ನಮಗೆ ಬರುತ್ತೆ ಅಂತ ಬರುತ್ತೆ ಅನ್ನೋ ಹೊಗಳ ಭಟ್ರನ್ನ ಕಾಣ್ತೇನೆ ನಾವು ಎಷ್ಟೋ ಜನರನ್ನ. ಆಗಲ್ಲ ಅಂತ, ಅದು ಹೌದೋ ಅಲ್ವೋ ಅಂತ ನೋಡಬೇಕು. ಅದು ಏನು ಅಂತ ಅರ್ಥ ಮಾಡ್ಕೋಬೇಕು. ನಾನು ಕಣ್ಣಾರೆ ನೋಡಿ, ನಾನು ಸ್ವತಃ ನಾನೇ ಎಣಿಸಿ ಅರ್ಥ ಮಾಡ್ಕೋಬೇಕು. ಮಾಡಿದ ಮೇಲೆ ಒಪ್ಕೊಳ್ಳೋದು ಅಲ್ಲಿ ತನಕ ಒಪ್ಕೊಳ್ಳೋದಿಲ್ಲ. ಇದು ಸರಿ, ಅರಿತು ಒಪ್ಕೋಬೇಕು, ಅರ್ಥ ಮಾಡ್ಕೊಂಡು ಒಪ್ಕೋಬೇಕು. ಸುಮ್ಮನೆ ಹೇಳಿದ್ರೆ ಅಂತ ಒಪ್ಕೊಳ್ಳೋದು ಆ ತರಹ ಅಲ್ಲ. ಹಾಗೆ ಹೋಗಿ ಎಣಿಸಿಯೇ ಬಿಟ್ಟ ಅವನು. ಅದಿಲ್ಲ ಅಂದರೆ ಅಂಥ ಮಹತ್ ಕಾರ್ಯ ಕಣ್ಣೆದುರಿದೆ. ಇಳಿದು ಮರದ ಎಲೆ ಲೆಕ್ಕ ಹಾಕೋದು ಅಂದರೆ ಒಂದೋ ಹುಚ್ಚರು ಮಾಡಬೇಕು ಈ ಕೆಲಸವನ್ನು, ಇಲ್ಲ ಯಾರೋ ಮಹಾಪುರುಷರು ಮಾಡಬೇಕು, ಮಹಾನೀಯರು ಮಾಡಬೇಕು. ಸಾಮಾನ್ಯ ಮನುಷ್ಯ ಇದನ್ನು ಮಾಡೋದಿಲ್ಲ, ಈ ಕೆಲಸ ಮಾಡೋದಿಲ್ಲ. ಸಾಮಾನ್ಯ ಮನುಷ್ಯ ಒಪ್ಪೋದು ಇಲ್ಲ ಅದಕ್ಕೆ. ಇಬ್ಬರು ಅಸಾಮಾನ್ಯರೇ ಇದ್ದಾರೆ ಅಲ್ಲಿ, ಋತುಪರ್ಣ ಮತ್ತು ನಳ. ಹಾಗಾಗಿ ನಡೀತಾ ಇರ್ತಕ್ಕಂಥದ್ದು. ನಳ ಎಣಿಸಿದ 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 ವಿಸ್ಮಯಾವಿಷ್ಟ ಹೃದಯ, ವಿಸ್ಮಯವಾಗಿ ಹೋಯಿತು. ಅಷ್ಟೇ ಎಲೆ ಇದೆ, ಅಷ್ಟೇ ಹಣ್ಣಿದೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆಯಿರೋದು ಅಂತ ಕಗ್ಗದ ಕವಿ ಹೇಳಿದ ಹಾಗೆ, ಒಂದೆಲೆ ಜಾಸ್ತಿ ಇಲ್ಲ, ಒಂದೆಲೆ ಕಡಿಮೆ ಇಲ್ಲ, ಒಂದು ಹಣ್ಣು ಜಾಸ್ತಿ ಇಲ್ಲ, ಒಂದು ಹಣ್ಣು ಕಡಿಮೆ ಇಲ್ಲ. ಋತುಪರ್ಣ ಎಷ್ಟು ಹೇಳಿದ್ನೋ ಅಷ್ಟೇ, ನಿಂತು ಕೂಡ ಎಣಿಸಿದ್ದಲ್ಲ ಅದು. ಚಲಿಸುವ ರಥ, ಅದರಲ್ಲಿಯೂ ನಲ ನಡೆಸಿ ಚಲಿಸುವ ರಥ ಅಂದರೆ ವಿದ್ಯುದ್ವೇಗದಲ್ಲಿ ಚಲಿಸ್ತಾ ಇರುವಂಥ ರಥದ ಅಲ್ಲಿಂದ ನಿಂತ್ಕೊಂಡು ನೋಡಿ ಅವನೆಷ್ಟು, ಅವನಿಗೆ ಒಂದು ಕ್ಷಣದ ಸಾವಿರನೇ ಒಂದು ಭಾಗದಷ್ಟು ನೋಡಿರ್ಬೋದು ಅಷ್ಟೇ ಅವನು ಆ ವೃಕ್ಷವನ್ನು, ಅಷ್ಟೇ ಅವಕಾಶ ಸಿಕ್ಕಿರ್ಬೋದು. ಅಷ್ಟರಲ್ಲಿ ಎಲೆ ಎಷ್ಟು, ಹಣ್ಣೆಷ್ಟು, ಮೇಲೆಷ್ಟು, ಕೆಳಗಷ್ಟು ಎಲ್ಲ ಹಿಡಿದನಲ್ಲ ಅವನು. ಹಾಗಾಗಿ ವಿಸ್ಮಯಾವಿಷ್ಟ ಹೃದಯ ರಾಜಾನಮಿದಮಬ್ರವೀತ್, ಅಷ್ಟೇ ಇದೆ. ತಾವಂತ್ಯೇವ ಫಲಾನಿತು, ಅಷ್ಟೇ ಇದೆ. ಅತ್ಯದ್ಭುತಮಿದಂ ರಾಜನ್ ದೃಷ್ಟವಾನಸ್ಮಿ ತೇ ಬಲಂ, ನಿನ್ನ ಬಲವನ್ನು ನಿನ್ನ ವಿದ್ಯೆಯನ್ನು ಕಂಡು ಒಪ್ಪಿದೆ. ಅಹುದಹುದು ನೀನು, ಇದರಲ್ಲಿ ನಿನಗೆ ಯಾರು ಸಮಾನ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕುತೂಹಲ, ಶ್ರೋತುಮಿಚ್ಛಾಮಿ ತಾಂ ವಿದ್ಯಾಂ ಯಯೈತ ಜ್ಞಾಯತೆ ನೃಪ. ಇದು ಹೇಗೆ ಗೊತ್ತಾಗಿದ್ದು? ಇದು ಯಾವ ವಿದ್ಯೆ? ಇದು ಯಾವ ಸಿದ್ಧಿ? ಇದರ ರಹಸ್ಯ ಏನು, ಮರ್ಮ ಏನು? ಅದು ಹೇಳಿ. ಗ್ರಾಚಾರ ಋತುಪರ್ಣನದ್ದು, ಇವನು ಬಿಟ್ಟು ಬೇರೆ ದಾರಿ ಇಲ್ಲ. ಈ ಬಾಹುಕನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಹುಚ್ಚರು ಸಹವಾಸ ಮಾಡಿದಾಗ ಆಗ್ತಾ ಇದೆ ಅಂತ. ಏತನ ಮಧ್ಯೆ ರಥ ನಿಲ್ಲಿಸ್ಕೊಂಡು ಇಷ್ಟು ಕತೆ ಕೇಳ್ತಾ ಇದ್ದಾನೆ. ಅದೇನೋ ಇದೆಯೇನೋ, ಅದೆಷ್ಟು ಇದೆಷ್ಟು ಅಂತ ಕೇಳ್ತಾ ಇದ್ದಾನೆ. ಈ ರಥದಿಂದ ಹಿಡಿದು ಹೋಗಿ ಎಲೆ ಹಣ್ಣು ಎಣಿಸಿದ ಸಾಲದಕ್ಕೆ ಬಂದು ಚರ್ಚೆ ವಿಚರ್ಚೆ ಬೇರೆ. ಇದು ವಿದ್ಯೆ ಎಲ್ಲಿಂದ ಬಂತು? ಇದೇನು ರಹಸ್ಯ? ಇದೇನು ಮರ್ಮ? ಹೇಳಬೇಕು ನನಗೆ. ತಮುವಾಚ ತಥೋ ರಾಜ ತ್ವರಿತೋ ಗಮನೇ ನೃಪ ವಿಧ್ಯಕ್ಷ ಹೃದಯಜ್ಞಂ ಮಾಂ ಸಂಖ್ಯಾನೇ ಚ ವಿಶಾರದಂ. ಆಗ ತ್ವರಿತೋ ಗಮನೇ ಅಂತ ಹೋಗಲೇಬೇಕಾದ ಅವಸರ, ಇವನನ್ನು ಬಿಡಲು ಸಾಧ್ಯವೇ ಇಲ್ಲದಿರುವ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಿ ಬೇರೆ ದಾರಿ ಇಲ್ಲದೆ, ಹೌದು ನಂಗೆ ಗೊತ್ತು, ಅದೆಲ್ಲ ಗೊತ್ತು ನನಗೆ, ಇದೂ ಗೊತ್ತು, ಇನ್ನೂ ಬೇರೆದು ಗೊತ್ತಿದೆ. ಏನು ಅಂತ ಸಂಖ್ಯಾನ ಅಕ್ಷ ಹೃದಯ, ಇದೆರಡರಲ್ಲಿ ನಾನು ಆ ವಿದ್ಯೆಗಳಿದೆ ನನ್ನ ಬಳಿಯಲ್ಲಿ, ವಿದ್ಯಾ ಸಿದ್ಧಿ ಇದೆ ನನಗೆ. ಸಂಖ್ಯಾನ ಅಂದರೆ ಎಣಿಸೋದು, ಗಣಿತ. ಅಕ್ಷ ಹೃದಯ ಅಂದರೆ ದ್ಯೂತ. ದ್ಯೂತದ ಮರ್ಮ, ದ್ಯೂತದ ರಹಸ್ಯ, ದ್ಯೂತ ವಿದ್ಯಾ ಸಿದ್ಧಿ ಇದೆ. ಆ ದ್ಯೂತ ವಿದ್ಯಾ ಸಿದ್ಧಿ ಇರೋರು ದ್ಯೂತದಲ್ಲಿ ಸೋಲೋದಿಲ್ಲ. ಅವರು ಜೂಜಿನಲ್ಲಿ ಅವರಿಗೂ ಸೋಲು ಸಂಭವಿಸೋ ಸಾಧ್ಯತೆ ಇಲ್ಲ, ಅವ್ರಿಗೆಲ್ಲಬೇಕು. ಹಾಗಾಗಿ ಸಾಮಾನ್ಯವಾಗಿ ಋತುಪೂರ್ಣ ಹೇಳ್ತಿರ್ಲಿಲ್ಲ ಇದನ್ನು. ತಮ್ಮೊಳಗೆ ಏನು ಶಕ್ತಿ ಇದೆ, ಏನು ಬಲ ಇದೆ ಹೇಳ್ಕೋಬಾರದು. ಇಷ್ಟು ಕಾಲ ಇಬ್ಬರು ಒಡನಾಡಿದ್ದಾರೆ, ಋತುಪರ್ಣ ಮತ್ತು ಬಾಹುಕ. ಆದರೆ ಇಲ್ಲಿವರೆಗೂ ಋತುಪರ್ಣ ಬಾಯಿಬಿಟ್ಟಿಲ್ಲ, ನನಗೆ ಈ ಸಂಖ್ಯಾನ ಗೊತ್ತು, ನನಗೆ ಅಕ್ಷಹೃದಯ ಗೊತ್ತು ಅಂತ ಬಾಯಿಬಿಟ್ಟಿರಲಿಲ್ಲ. ಈಗ ಯಾವಾಗ ಈಗೋ ಹೊರಟಾಯಿತೋ ಆಗ ಹೊರಗೆ ಬಂತದು, ನನಗೆ ಸಂಖ್ಯಾಶಾಸ್ತ್ರ ಗೊತ್ತು,
ಸಂಖ್ಯಾವಿದ್ಯೆ ಸಿದ್ಧಿ ಇದೆ ಅಂತ. ಆಮೇಲೆ ಅದು ಏನು ಹೇಳು ಅಂತ ಬಂದು ಇವರ ಬಂದು ಪೀಡಿಸೋ ಹೊತ್ತಿನಲ್ಲಿ ಹೋಗೋ ಅವಸರ ಬೇರೆ, ಕಿರಿಕಿರಿ ಬೇರೆ ಇವನದ್ದು ಅಂತ ಒಂದು ಕಡೆಯಿಂದ. ಆ ಅವಸರದಲ್ಲಿ, ಆ ಗಡಿಬಿಡಿಯಲ್ಲಿ, ಒತ್ತಡದಲ್ಲಿ ಇದ್ದಕ್ಕಿದ್ದಂತೆ ಹೇಳಿಬಿಟ್ಟನಂತೆ, ನನಗೆ ಇದು ಮತ್ತು ಅಕ್ಷಹೃದಯ ದ್ಯೂತವಿದ್ಯೆ ಎರಡು ಸಿದ್ಧಿ ಇದೆ ನನಗೆ, ಅದೇ ಬೇಕಿತ್ತು ನಳನಿಗೆ, ಅಷ್ಟೇ ಬೇಕಿತ್ತು ನನಗೆ. ಈ ಸಂಖ್ಯಾನ ಗೊತ್ತಿದ್ದವರು ತೊಂದರೆ ಇಲ್ಲ, ಆದರೆ ಅಕ್ಷಸಿದ್ಧೆ ಅಕ್ಷವಿದ್ಯೆ ಇದೆಯಲ್ಲ, ಅಕ್ಷ ಅಂದರೆ ಈ ದ್ಯೂತ, ಈ ದ್ಯೂತದ ಮರ್ಮ, ದ್ಯೂತ ರಹಸ್ಯ ನನಗೆ ಬೇಕಾಗಿತ್ತು ನಳನಿಗೆ. ಯಾಕೆಂದರೆ ಎಲ್ಲಿ ನಾವು ಕಳ್ಕೊಂಡಿರ್ತೇವೋ ಅಲ್ಲೇ ಹುಡುಕಬೇಕು, ಕಳ್ಕೊಂಡಲ್ಲೇ ಸಿಗಬೇಕು ಕಳ್ಕೊಂಡ ವಸ್ತು. ನಳ ತನ್ನ ಸರ್ವಸ್ವವನ್ನು ಕಳ್ಕೊಂಡಿರೋದು ಎಲ್ಲಿ ಅಂದರೆ ದ್ಯೂತದಲ್ಲಿ. ತನ್ನ ಸಹೋದರ ಪುಷ್ಕರನೊಡನೆ ದ್ಯೂತವಾಡಿ ದ್ಯೂತದಲ್ಲಿ ರಾಜ್ಯ ಕೋಶ ಎಲ್ಲವನ್ನೂ ಕಳ್ಕೊಂಡಿದ್ದಾನೆ. ಮತ್ತೆ ಪಡ್ಕೊಳ್ಬೇಕು ಅಂದರೆ ಅವನಿಗೆ ಅದು ಬೇಕು, ದ್ಯೂತ ವಿದ್ಯೆ ಬೇಕು, ಅದನ್ನೇ ಕಾಯ್ತಾ ಇದ್ದ ನಳ, ಅದೇ ಬೇಕಾಗಿತ್ತು ಅವನಿಗೆ. ಯಾವಾಗ ಅಕ್ಷವಿದ್ಯೆ ಇದೆ ಅಂತ ಗೊತ್ತಾಯಿತೋ, ಅಥವಾ ಎದುರೆದುರೆ ಬಂತು ಆ ವಿಷಯ, ಪ್ರಸ್ತಾಪ ಆಯಿತೋ ಅಕ್ಷವಿದ್ಯೆ ನನ್ನಲ್ಲಿದೆ ಅಂತ ಅನ್ನೋದು, ಆಗ ಹಿಡ್ಕೊಂಡು ಅವನನ್ನು ಬಾಹುಕ ಅದು ನನಗೆ ಉಪದೇಶ ಕೊಡು, ಈ ಅಕ್ಷವಿದ್ಯೆ ನನಗೆ ಬೇಕು ಉಪದೇಶ ಕೊಡು. ಅದರ ಬದಲಿಗೆ ನಾನು ನಿನಗೆ ಅಶ್ವಹೃದಯ ಕೊಡುತ್ತೇನೆ. ಚಕ್ರವರ್ತಿ ಅಲ್ವಾ, ಭಿಕ್ಷೆಗೆ ದಾದನ್ನು ಸ್ವೀಕಾರ ಮಾಡೋದಿಲ್ಲ, ಒಂದು ಕೊಟ್ಟು ಒಂದು ತೊಗೋಬೇಕು ಅಷ್ಟು, ಹೆಚ್ಚು ಅಂದರೆ ಹೊರತು ಒಂದು ಕೈ ಎತ್ತಿ ಕೊಡಬೇಕು ದಾನವಾಗಿ ತೊಗೊಂಡೋಗು ಅಂತ. ಅದಿಲ್ಲ ಅಂದರೆ ಇದನ್ನು ತಗೋ ಅದನ್ನು ಕೊಡು ಅಂತ, ದಾನ ಮಾಡ್ಬೋದು ವ್ಯಾಪಾರ ಮಾಡ್ಬೋದು, ಆದರೆ ಭಿಕ್ಷೆ ಬೇಡೋಕೆ ಸಾಧ್ಯ ಇಲ್ಲ ನಳ. ಹಾಗಾಗಿ ಇನ್ನೇನು ಅವನ ಬಳಿ ಇಲ್ಲ, ಅಶ್ವಹೃದಯ ತಗೋ ಅಕ್ಷಹೃದಯ ಕೊಡು. ಬಾಹುಕಸ್ತಮವಾಚಾಥ ದೇಹಿ ವಿದ್ಯಾದ್ವಯಂಚ ಮೇ ಮತ್ತೋಪಿ ಚಾಶ್ವಹೃದಯಂ ಗೃಹಾಣ ಪುರುಷರ್ಷಭ. ಇದನ್ನು ತಗೋ ಅದನ್ನು ಕೊಡು. ಅಶ್ವಹೃದಯ ಋತುಪರ್ಣನಿಗೆ ಗೊತ್ತಾಗೋದ್ರಿಂದ ನಳನಿಗೆ ನಷ್ಟ ಇಲ್ಲ, ತಗೊಂಡು ಹೋಗ್ರಿ ಅವನು, ಅಸೂ ಏಳು ಅನ್ನೋದಲ್ಲ ಏನು. ಆದರೆ ಅಕ್ಷಹೃದಯ ಬಂದರೆ ನಳನ ಜೀವನ ಸಾರ್ಥಕ ಆಗತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಇದೊಂದು ಅರೇಂಜ್ಮೆಂಟ್, ಈ ವ್ಯವಸ್ಥೆ ಆದರೆ ಒಂದು ಋತುಪರ್ಣದ ಮನೋರಥ ಈಡೇರೋಕ್ಕೆ ಸಾಧ್ಯ. ಅವನಿಗೆ ಬಹುಕಾಲದಿಂದ ಆಸೆ, ಅತಿವೇಗದಲ್ಲಿ ಕುದುರೆಗಳನ್ನು ಓಡಿಸೋ ನಾನಾಗಬೇಕು ಎನ್ನುವ ಆಸೆ ಬಹುಕಾಲದಿಂದ ಇದೆ, ಅವನ ಆಸೆ ಈಡೇರೋಕ್ಕೆ ಸಾಧ್ಯ. ನಳನ ಬದುಕೆ ಮತ್ತೆ ಸರಿಯಾಗೋಕ್ಕೆ ಸಾಧ್ಯ ಇದೆ. ಅಕ್ಷಹೃದಯ ಮರಳಿ ಬಂದರೆ ಮರಳಿ ಚಕ್ರವರ್ತಿ ಆಗ್ತಾನೆ, ಮರಳಿ ಅವನಿಗೆ ತನ್ನ ಅವನ ಮಕ್ಕಳು ಅವನಿಗೆ ಸಿಗ್ತಾರೆ, ಅವನ ಪ್ರಜೆಗಳು ಬಂಧು ಮಿತ್ರರು ಸಿಗ್ತಾರೆ, ದಮೆಯಂತೆ ಸಿಗ್ಬೋದು ಅವನಿಗೆ. ಹಾಗಾಗಿ ಅವನಿಗೆ ಏನು ಬೇಕೋ ಅದು ಸಿಕ್ಕಿದಾಗ ಬಿಡಲಿಲ್ಲ ನಲ ಕೊಡು ಅಂತ ಚಂಡಿ ಹಿಡಿದು ಕೂತ್ಕೊಂಡ ಋತುಪರ್ಣನಲ್ಲಿ. ಈಗೇನು ಮಾಡ್ತಾನೋ ಋತುಪರ್ಣ, ಯಾಕೆಂದರೆ ಯಾವುದನ್ನಾದರೂ ಬಿಟ್ಕೊಡೋದು ಸುಲಭ ಅಲ್ಲ ನೋಡಿ. ಕೋ ಅನ್ನೋದು ಕುಲಕೋಟಿಗೂ ಗೊತ್ತಿಲ್ಲ, ತಾ ಅನ್ನೋದು ತಾತ ಮುತ್ತಾತಂದ್ರಿಂದ ಅಭ್ಯಾಸ ಇದೆ, ತಾ ಅನ್ನೋದು ತಾತ ಮುತ್ತಾತಂದ್ರ ಕಾಲದಿಂದ ಅಭ್ಯಾಸ ಇದೆಯಂತೆ. ಆಮೇಲೆ ಕೋ ಅನ್ನೋದು ಕುಲಕೋಟಿಗೂ ಗೊತ್ತಿಲ್ಲ ಅಂತ, ಕೊಟ್ಟು ಗೊತ್ತೇ ಇಲ್ಲ ಅಂತನ್ನೋ ಹಾಗೆ ಕೊಡಬೇಕಲ್ಲ, ಕೊಟ್ಟರೆ ಮಾತ್ರ ಆಗೋದು ಕೆಲಸ ಅಂತ. ಆ ಸ್ಥಿತಿ ಇದೆ ಈಗ ಏನಾಗ್ತದೋ, ಯಾಕೆಂದರೆ ಕೊಡಲಾರ ಕೊಡದಿರಲಾರ ಋತುಪರ್ಣ. ಕೊಡಲಾರ ಯಾಕೆ ಅಂದರೆ ಅದು ಅಪೂರ್ವವಾಗಿರ್ತಕ್ಕಂಥ ವಿದ್ಯೆ, ಅದು ಗೋಪ್ಯವಾಗಿ ರಕ್ಷಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೂ, ಹಾಗೆ ಕೊಟ್ಬಿಡುವಂಥದ್ದೆಲ್ಲ ಅದು ಸುಲಭದಲ್ಲಿ. ಹಾಗಾಗಿ ಕೊಡಲಾರ ಕೊಡದಿರಲಾರ ಯಾಕೆ ಅಂದರೆ ವಿದರ್ಭಕ್ಕೆ ಹೋಗಬೇಕಾಗಿದೆ, ಇವನೇ ದಾರಿ, ಋತುಪರ್ಣನೇ ದಾರಿ, ಬೇರೆ ದಾರಿ ಇಲ್ಲ. ಹಾಗಾಗಿ ಕೊಡದಿರಲಾರ ಈ ಇಬ್ಬಂದಿಯಲ್ಲಿ ಸಿಕ್ಕಿದ ಋತುಪರ್ಣ ಮುಂದೇನು ಮಾಡ್ತಾನೋ ನೋಡಬೇಕಾದ್ರೆ, ಇಂದು ರಾತ್ರಿಯಾಗಿ ನಾಳೆ ಸೂರ್ಯೋದಯಾಗಿ ಮತ್ತೆ ಮಧ್ಯಾಹ್ನ ಬಂದು ನಾವು ನೀವು ಹೀಗೆ ಪುನಃ ಸೇರಿದರೆ ಆ ಮುಂದಿನ ಭಾಗ, ಋತುಪರ್ಣ ವಿದ್ಯೆಯನ್ನು ಕೊಟ್ಟನೋ ಅಥವಾ ಬಿಟ್ಟನೋ ಅನ್ನೋದು ಗೊತ್ತಾಗ್ತದೆ ಅಲ್ಲಿದೆ ಅಂತ. ಆ ಕ್ಷಣದಲ್ಲಿ ಕಲಿ ನಿಗ್ರಹದ ಮಹಾಪರ್ವ ಪ್ರಾರಂಭ, ಕಲಿ ಮತ್ತು ನಲರ ಮಹಾಸಮರ ಅಥವಾ ಮಹಾಮುಖಾಮುಖಿ, ಕಲಿ ನಲರ ಇಡೀ ಒಂದು ತತ್ವ ಭಾಗವತಮನೆ ಕಲಿ ನಿಗ್ರಹದ ಭಾಗ ಇದೆಯಲ್ಲ ಅದರ ತುರಿಯ ಅವಸ್ಥೆ ಇರತಕ್ಕಂಥದ್ದು ನಾಳೆಯ ಆ ಒಂದು ಕಥಾನಕದಲ್ಲಿ. ಬನ್ನಿ ನಾಳೆ ನಾವು ನೀವು ಸೇರೋಣ, ಕಲಿ ನಲ ಮುಖಾಮುಖಿಗೆ ಸಾಕ್ಷಿಗಳಾಗೋಣ. ಈಗ ಸದ್ಯ ಇಡೀ ಈ ಒಂದು ಪ್ರವಚನವನ್ನು, ಈ ಭಾವವನ್ನು ಮತ್ತು ಇದೆಲ್ಲವನ್ನು ಈ ಸಮಯವನ್ನು ಕೃಷ್ಣಚರಣಕ್ಕೆ ಸಮರ್ಪಣೆ ಮಾಡೋಣ. ಹರೇ ರಾಮ. ತ್ವದೀ
vastu govinda tvadiyam vastu govinda tubhyameva samarpaye tubhyameva samarpaye tubhyameva samarpaye.